संजीव यत्यखिल शक्ति धर स्वधामना अन्यश्च हस्त श्रवणत्वगादीन प्राणान् भगवते पुरुषाय तुभ्यं या वर्ण पद वाक्यार्थ गद्य पद्य स्वरूपिणी वाचिनर्तय तुक्षिप्रं मेधां देवी सरस्वती

तटपलम बिभ्रतिं सवम्यां रत्नगतस्थ रक्तचरणां ध्यायित परां अम्बिकाम् दृषाद्रघीयस्या दरदलित नीलोत्पलरुचा दवी यमसं दीनं स्नपय कृपया मामपि शिवे अनेनयं धन्यो भवति नचते हानिर्यता वनेवा हर्मेवा ಸಮಕರ ನಿಪಾತೋ ಹಿಮಕರ ನನ್ನ ವೇದಾಂತ ಬಂಧುಗಳೇ ತಮ್ಮ ತೀರ್ಥರೂಪರ ಹೆಸರಿನಲ್ಲಿ ಈ ಕಾರ್ಯಕ್ರಮಕ್ಕೆ ದತ್ತಿ ನ್ಯಾಸದ ಮೂಲಕ ಸಹಕರಿಸ್ತಾ ಇರುವಂತಹ ದೇವತಾ ನಾಗರಾಜ್ ಹಾಗೂ ಅವರ ಪರಿವಾರದವರೇ ಎಲ್ಲ ಹಿರಿಯರೇ ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ನಿನ್ನೆ ದಿವಸ ದೇವಕಾರ್ಯ ಸಮುದ್ರತಾ ಎನ್ನುವಂತಹ ಐದನೆಯ ನಾಮದ ಚಿಂತನೆಯನ್ನು ನಾವು ಮಾಡಿದ್ದೇವೆ ದೇವತೆಗಳಿಗೆ ಕಷ್ಟ ಬಂದಾಗ ಅವರ ಕಷ್ಟವನ್ನು ಪರಿಹರಿಸೋದಕ್ಕೆ ತಾಯಿ ಬೇರೆ ಬೇರೆ ರೂಪವನ್ನು ತಾಳಿ ಬರ್ತಾಳೆ ಹಾಗೆ ನಮ್ಮ ಪುರಾಣಗಳು ಸಾಕಷ್ಟು ವರ್ಣನೆಯನ್ನು ಮಾಡಿವೆ ಅದಿಷ್ಟು ಅರ್ಥವನ್ನು ದೇವಕಾರ್ಯ ಸಮುದ್ಯತ ಎನ್ನುವಂಥ ಹೆಸರು ನಮಗೆ ತಿಳಿಸಿಕೊಡ್ತದೆ ಅದಾದ ಮೇಲೆ ಆರನೆಯ ನಾಮ ಉದ್ಯದ್ ಭಾನುಸಹಸಾಭಾ ಎನ್ನುವಂತಹದ್ದು ಬಹಳ ಸುಂದರವಾದಂತಹ ಹೆಸರು ಎಲ್ಲವೂ ಸುಂದರವೇ ಆ ಹೆಸರಿನಲ್ಲಿಯೇ ಕೆಲವು ವಿಶೇಷತೆಯನ್ನು ಇಟ್ಟು ಹೇಳ್ತಾರೆ ಏನು ಹಾಗಂದರೆ ಉದ್ಯದ್ ಭಾನು ಸಹಸ್ರಾಭ ಭಾನು ಸಹಸ್ರಾಭ ಭಾನು ಅಂದರೆ ಸೂರ್ಯ ಬಹಳಷ್ಟು ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ ಏಕೆಂದರೆ ನಾನು ಅದನ್ನು ಹೇಳುವುದನ್ನು ಕೇಳಿದ್ದೇನೆ ಅದಕ್ಕೋಸ್ಕರ ಹೇಳ್ತೇನೆ ಭಾನು ಅಂದರೆ ಬಹಳಷ್ಟು ಜನ ದೃಷ್ಟಿಯಲ್ಲಿ ಆಕಾಶ ಅಂತ ಆದರೆ ಭಾನು ಅಂದರೆ ಆಕಾಶ ಅಂತ ಅಲ್ಲ ಹಾಗಾಗಿ ಭಾನು ಅಂದರೆ ಸೂರ್ಯ ಅಂತ ಅರ್ಥ ಅವನು ಎಂಥ ಸೂರ್ಯ ಅಂದರೆ ಸೂರ್ಯ ನೋಡಿ ಮಧ್ಯಾಹ್ನ ಸೂರ್ಯ ಇರ್ತಾನೆ ಸಂಜೆಯ ಸೂರ್ಯ ಇರ್ತಾನೆ ಬೆಳಗಿನ ಜಾವದ ಸೂರ್ಯ ಇರ್ತಾನೆ ಅಲ್ವಾ ಸುಮಾರು ಹತ್ತು ಹನ್ನೊಂದು ಗಂಟೆಯ ಹೊತ್ತಿನ ಸೂರ್ಯ ಇರ್ತಾನೆ ಆದರೆ ಈ ಸೂರ್ಯ ಎಂಥವನು ಅಂತ ಕೇಳಿದರೆ ಉದ್ಯದ್ ಭಾನು ಅಂದ್ರೆ ಉದಯೋನ್ಮುಖವಾಗ್ತಾ ಇರುವಂತಹ ಸೂರ್ಯ ಆ ಸೂರ್ಯ ಹೇಗೆ ಹೊಂಬಣ್ಣನು ಹಾಗೆ ಜಗನ್ಮಾತೆ ಆ ಬಣ್ಣದಿಂದ ಕೂಡಿದ್ದಾಳೆ ಉದ್ಯದ್ ಭಾನು ಸಹಸ್ರಾಭ ಆದರೆ ಲೋಕದಲ್ಲಿ ಒಬ್ಬನೇ ಸೂರ್ಯ ಅದರ ಜಗನ್ಮಾತೆಯ ಆ ಕಾಂತಿ ಹೇಗುಂಟು ಅಂತಂದ್ರೆ ಏಕಕಾಲದಲ್ಲಿ ಬೆಳಗಿನ ಜಾವದ ಸೂರ್ಯರು ಮೂಡಿ ಬಂದರೆ ಅದು ಎಂತಹ ಕಾಂತಿಯೋ ಅಂತಹ ಕಾಂತಿಯಿಂದ ಕೂಡಿದವಳು ಅಂತ ಅರ್ಥ ನಾವು ಇಷ್ಟು ಅರ್ಥ ಹೇಳಲಿಕ್ಕೆ ಬರ್ತದೆ ನಮಗೆ ಆದರೆ ಇದನ್ನು ಊಹಿಸಿಕೊಳ್ಳೋದು ಬಹಳ ಕಷ್ಟ ಯಾಕೆ ಕಷ್ಟ ಅಂದರೆ ಬಹಳಷ್ಟು ಜನ ಸೂರ್ಯೋದಯವನ್ನೇ ನೋಡಿರೋದಿಲ್ಲ ಯಾಕೆಂದ್ರೆ ಅವರು ಸೂರ್ಯೋದಯ ಆಗೋದು ಅವರಿಗೆ ಗೊತ್ತಿರೋದಿಲ್ಲ ಸೂರ್ಯ ಅಸ್ತನಾಗ್ತಾನೆ ಅನ್ನೋದು ಮಾತ್ರ ಬಹಳಷ್ಟು ಜನರಿಗೆ ಗೊತ್ತಿರ್ತದೆ ಮತ್ತೆ ಇವತ್ತಿನ ವೃತ್ತಿಯು ಹಾಗೆ ಮಾಡಿದೆ ಈ ಅನ್ಯಥ ಭಾವಿಸಬೇಡಿ ಬೇರೆ ಬೇರೆ ದೇಶದ ಕಂಪನಿಗಳ ಶಾಖೆಯಲ್ಲಿ ನಾವಿಲ್ಲಿ ಕೆಲಸ ಮಾಡ್ತೇವಲ್ಲ ಆ ದೇಶದ ನಿಯಮಕ್ಕೆ ತಕ್ಕ ಹಾಗೆ ಅಲ್ಲಿನ ಹಗಲು ರಾತ್ರಿಗಳಂತೆ ನಾವಿಲ್ಲಿ ಕೆಲಸ ಮಾಡಬೇಕು ಅಂದರೆ ನಾವು ನಮ್ಮ ದೇಶದ ಸೂರ್ಯೋದಯ ಸೂರ್ಯಾಸ್ತ ಕಳ್ಕೊಳ್ತೀವಿ ಅಂತಲೇ ಅರ್ಥ ಅಲ್ವಾ ಕಳ್ಕೊಳ್ತೀವಿ ಅಂದ್ರೆ ಅದಾಗತ್ತೆ ನಾವು ನೋಡೋದಿಲ್ಲ ಹಾಗೆ ಅಂತ ಹಾಗಾಗಿ ಬಹಳಷ್ಟು ಜನರಿಗೆ ಸೂರ್ಯ ಉದಯವೂ ಸಿಗೋದಿಲ್ಲ ಸೂರ್ಯ ಅಸ್ತವೂ ಸಿಗೋದಿಲ್ಲ ಅದ್ರ ಮಧ್ಯದಲ್ಲಿ ಒಂದಿಷ್ಟು ಸಿಗ್ತದೆ ಮತ್ತೆ ರಾತ್ರಿ ಒಂದಿಷ್ಟು ಸಿಗ್ತದೆ ಹಾಗಾಗಿಯೇ ಈ ಭಾನು ಸಹಸ್ರಾಭ ಅಂದರೆ ಆ ಬೆಳಗಿನ ಜಾವದ ಸೂರ್ಯ ಹೇಗಿರ್ತಾನಲ್ಲ ಹಾಗೆ ನಸುಗೆಂಪಾಗಿ ಇರುವವಳು ಅವಳ ಬಣ್ಣ ಅದು ಒಬ್ಬ ಸೂರ್ಯ ಅಲ್ಲ ಅನೇಕ ಸೂರ್ಯರಿಗೆ ಇದನ್ನು ಹೇಳೋದಕ್ಕಿನ್ನೊಂದು ಆಧ್ಯಾತ್ಮಿಕವಾದ ಕಾರಣ ಉಂಟು ಒಂದು ದಿನಕ್ಕೆ ಇಪ್ಪತ್ನಾಲ್ಕು ತಾಸುಗಳು ಅಲ್ವಾ ಆ ಬೆಳಗಿನ ಜಾವ ನಮ್ಮಲ್ಲಿ ಒಂದು ಶಬ್ದ ಉಂಟು ಬ್ರಾಹ್ಮೀ ಮುಹೂರ್ತ ಅಂತ ಹಾಗಂದ್ರೆ ಏನು ಅಂದರೆ ಸ್ವಲ್ಪ ಕಷ್ಟ ಸಾಮಾನ್ಯ ಜನರಿಗೆ ಉತ್ತರ ಹೇಳೋದು ಅದನ್ನು ಅದಾದ್ಮೇಲೆ ಇನ್ನೊಂದು ಶಬ್ದ ಉಂಟು ಅರುಣೋದಯ ಅಂತ ಹಾಗಂದ್ರೆ ಏನೊಂದು ಅದು ಗೊತ್ತಿಲ್ಲ ನಮಗೆ ಮತ್ತು ಇನ್ನೊಂದುಂಟು ಉಷಃ ಕಾಲ ಅಂತ ಅದಾದ ಮತ್ತೆ ಸೂರ್ಯೋದಯ ಅಂತ ಉಂಟು ಇಷ್ಟೆಲ್ಲ ಉಂಟು ಇದೆಲ್ಲ ಬೆಳಗ್ಗೆ ಆ ಕಾಲದಲ್ಲಿ ನಾವು ಈ ಪ್ರಕೃತಿಯನ್ನು ಅನುಭವಿಸುವಂಥ ಒಂದು ಅವಕಾಶ ನಮಗೆ ಭಗವಂತ ಕೊಟ್ಟಿದ್ದು ಆದರೆ ನಾವು ಇದರಲ್ಲಿ ಯಾವುದನ್ನು ಅನುಭವಿಸೋದಿಲ್ಲ ಹಾಗಿದ್ರೆ ಈ ಉದ್ಯದ ಭಾನುಗಿಂತ ಒಂದು ಒಂದುಂಟು ಅದು ಬ್ರಾಹ್ಮೀ ಮುಹೂರ್ತ ಅದು ಎಷ್ಟೊತ್ತಿಗೆ ಶುರುವಾಗ್ತದೆ ಅಂದರೆ ನೋಡಿ ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ತಾಸು ಅಂತ ನಾನು ಹೇಳಿದನಲ್ಲ ಬೆಳಗಿನ ಜಾವದ ಬೆಳಗಿನ ಜಾವ ಅಂದರೆ ನಾಲ್ಕು ಗಂಟೆಗೆ ಪ್ರಾರಂಭ ನಾಲ್ಕು ಐದು ಆರು ಏಳು ಅಂತ ಇಟ್ಕೊಳ್ಳಿ ಅಥವಾ ಐದಕ್ಕೆ ಶುರು ಮಾಡ್ಕೊಳ್ಳಿ ನಾಲ್ಕರಿಂದ ಐದು ಆರು ಏಳು ಎಂಟು ಈ ನಾಲ್ಕು ತಾಸು ಉಂಟಲ್ಲ ಇವೆಲ್ಲವೂ ನಾವು ಸಮಷ್ಟಿಯಾಗಿ ಪ್ರಾತಃಕಾಲ ಅಂತ ಹೇಳಬಹುದು ಅದಾದಮೇಲೆ ಮತ್ತೆ ಪುನಃ ಸಂಜೆ ಐದು ಆರು ಏಳು ಎಂಟು ಇದಿಷ್ಟನ್ನು ಸಂಧ್ಯಾಕಾಲ ಅಂತ ಹೇಳ್ಬೋದು ದಿನದ ಸಮಯಗಳಲ್ಲಿ ಇವೆರಡು ಸಮಯ ಅತ್ಯಂತ ಪ್ರಶಸ್ತವಾದ ಸಮಯ ಸಂಜೆ ಸೂರ್ಯ ಅಸ್ತನಾಗುವ ಸಂದರ್ಭ ಅದು ಪ್ರಶಸ್ತವೇ ಕಾಲ ಅಂತ ನಾವು ಕರಿತೇವೆ ಆದರೆ ಅದಕ್ಕಿಂತ ಹೆಚ್ಚು ಪ್ರಶಸ್ತ ಈ ಬೆಳಗಿನ ನಾಲ್ಕು ತಾಸು ಅಲ್ಲಿಗೆ ಬೆಳಗಿನ ನಾಲ್ಕು ತಾಸು ಸಂಜೆಯ ನಾಲ್ಕು ತಾಸು ಒಟ್ಟು ಎಷ್ಟಾಯಿತು ಎಂಟು ತಾಸು ಈ ಎಂಟು ತಾಸನ್ನ ಯಾಕೆ ಪ್ರಶಸ್ತವಾದ ಕಾಲ ಅಂತ ಹೇಳ್ತಾರೆ ಅಂದರೆ ಇದು ಸತ್ವಗುಣ ಪ್ರಧಾನವಾಗಿ ಇರುವ ಕಾಲ ನಮ್ಮ ಬದುಕೆಲ್ಲ ಗುಣಮಯವಾಗಿ ಸಾಕ್ತಾ ಇರ್ತದೆ ಸತ್ವರಜಸ್ಸು ತಮಸ್ಸು ಹಾಗಾಗಿ ಈ ಕಾಲದಲ್ಲಿ ಸತ್ವಗುಣ ಪ್ರಧಾನವಾಗಿ ಇರ್ತದೆ ಹಾಗಾಗಿ ಇಲ್ಲಿ ನಾವು ಏನು ಮಾಡಿದರೂ ಸಹ ಅದು ನಮಗೆ ಸುಲಭವಾಗಿ ಪಡೆದುಕೊಳ್ಳೋದಕ್ಕೆ ಆಗತ್ತೆ ಮತ್ತೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಈ ಎಂಟು ತಾಸು ಇದೆಯಲ್ಲ ಇದು ರಜೋಗುಣ ಪ್ರಧಾನವಾದ ಕಾಲ ನಮ್ಮ ಬದುಕೆಲ್ಲ ಇಲ್ಲಿ ಸಾಕ್ತಾ ಇರ್ತದೆ ಮೇಲೆ ಮತ್ವನ ರಾತ್ರಿ ಎಂಟು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆಯವರೆಗಿನ ಕಾಲ ಏನುಂಟು ಅದು ತಮೋಗುಣವಾದ ಕಾಲ ಇಲ್ಲಿ ಯಾವುದೇ ರೀತಿಯ ಅನುಷ್ಠಾನ ಸಾಧನೆಗಳು ಇಲ್ಲ ಮಧ್ಯದಲ್ಲಿ ಈ ಬೆಳಗಿನ ಎಂಟು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಕಾಲ ಅದು ಬದುಕಿನ ಹೋರಾಟದ ಕಾಲ ಹಾಗಾಗಿ ಈ ಬೆಳಗಿನ ನಾಲ್ಕು ಗಂಟೆ ಸಂಜೆಯ ನಾಲ್ಕು ಗಂಟೆ ಅದನ್ನು ನಮ್ಮದಾಗಿಸಿಕೊಳ್ಳಬೇಕು ಸಂಜೆಯ ಕಾಲ ಪ್ರಶಸ್ತವೇ ಹೌದಾದರೂ ಸಹ ಬೆಳಗಿನ ಕಾಲದಷ್ಟು ಅಲ್ಲ ಸೈನ್ಸ್ ಪ್ರಕಾರ ಅದಕ್ಕೆ ಬೇರೆ ಕಾರಣ ಉಂಟು ವಾತಾವರಣದಲ್ಲಿ ಓಜೋನ್ ಇರ್ತದೆ ಅದು ಬುದ್ಧಿಯನ್ನು ಪ್ರಚೋದಿಸ್ತದೆ ಅಂತ ನಮ್ಮವರು ಅದನ್ನು ಆಗಲೇ ಹೇಳಿದರು ಆ ಹೊತ್ತಿಗೆ ಕುಳಿತು ನೀನು ಧಿಯೋ ಪ್ರಚೋದಯ ಅಂತ ಚಿಂತನೆ ಮಾಡಪ್ಪ ಅಂತ ಈ ಓಜೋನ್ ಅನ್ನುವ ಶಬ್ದ ಹುಟ್ಟೋಕ್ಕಿಂತ ಮೊದಲೇ ಪ್ರಾಯಶ ಹೇಳಿದ್ದಾರೆ ಅದನ್ನು ಅಂತ ಹಾಗಾಗಿ ಆ ಕಾಲದಲ್ಲಿ ನಾವು ಜಗನ್ಮಾತೆಯನ್ನು ಈ ಪ್ರಕೃತಿಯಲ್ಲಿಯೇ ಆಕೆಯ ಬಣ್ಣ ಉಂಟು ಪ್ರಕೃತಿ ಸ್ವರೂಪಿಣಿಯಾದಂಥ ಆಕೆಯನ್ನು ಆ ಕಾಲವು ಪ್ರಕೃತಿಯ ಭಾಗವೇ ಆದ್ದರಿಂದ ಆಗ ಆಕೆಯನ್ನು ಈ ರೂಪದಲ್ಲಿಯೇ ಧ್ಯಾನ ಮಾಡಿದರೆ ಅವನ ಅಜ್ಞಾನ ಸಂಪೂರ್ಣವಾಗಿ ತೊಲಗಿ ಹೋಗಿ ಸತ್ವಗುಣ ಭೂಯಿಷ್ಠ ವ್ಯಕ್ತಿಯಾಗ್ತಾನೆ ಎನ್ನುವಂಥದ್ದು ಈ ನಾಮ ನಮಗೆ ಕೊಡುವಂತಹ ಅರ್ಥ ಹಾಗಾಗಿ ಉದ್ಯದ್ ಭಾನು ಸಹಸ್ರಾಭಾ ಅಂತ ಇದನ್ನ ಲಲಿತಾ ಸಹಸ್ರನಾಮ ಹೀಗೆ ಹೇಳುತ್ತದೆ ಸಾಮಾನ್ಯವಾಗಿ ಎಲ್ಲ ದಾರ್ಶನಿಕರು ಈ ಶಬ್ದವನ್ನು ಬಳಸಿದ್ದಾರೆ ಆಚಾರ್ಯ ಶಂಕರರು ಮೀನಾಕ್ಷಿ ಪಂಚರತ್ನಂ ಅಂತ ಒಂದು ಸ್ತೋತ್ರ ಮಾಡಿದ್ದಾರೆ ಅಲ್ಲಿ ಮೊದಲನೇ ಶ್ಲೋಕವನ್ನು ಇದೇ ಶಬ್ದದಿಂದ ಪ್ರಾರಂಭ ಮಾಡ್ತಾರೆ ಅವರು उद्यद्भानुसहस्राकोटिसदृशाम् केयूरहारोज्ज्वलाम् बिम्बोष्ठीम् स्मितदन्तपङ्क्तिरुचिराम् पीताम्बरालङ्कृताम् विष्णुब्रह्मसुरेन्द्रसेवितपदाम् तत्त्वस्वरूपाम् शिवाम् ಮೀನಾಕ್ಷಿಂ ಪ್ರಣತೋಸ್ಮಿ ಸಂತತಮಹಂ ಕಾರುಣ್ಯವಾರಾಂ ನಿಧಿ ಆ ಮೀನಾಕ್ಷಿಯನ್ನು ನಾನು ಸ್ತುತಿ ಮಾಡ್ತೇನೆ ಹೇಗಿದ್ದಾಳೆ ಕೇಳಿದ್ರೆ ಉದ್ಯದ್ ಭಾನು ಸಹಸ್ರ ಕೋಟಿ ಈ ದೇ ಶಬ್ದ ನಾನು ಮೊನ್ನೆನೂ ಹೇಳಿದ್ದೇನೆ ಬಹಳಷ್ಟು ಅವರ ಕೃತಿಗಳಲ್ಲಿ ಲಲಿತಾ ಸಹಸ್ರನಾಮಕ್ಕೆ ತೀರಾ ಹತ್ತಿರವಾದಂಥ ಶಬ್ದಗಳು ನಮಗೆ ಸಿಗ್ತವೆ ಅಂತ ಇದರ ಕೊನೆ ಮುಕ್ತವಾಗಿದ್ದು ಮೀನಾಕ್ಷಿಂ ಪ್ರಣತೋಸ್ಮಿ ಸಂತತಮಹಂ ಕಾರುಣ್ಯ ವಾರಾಮ್ ನಿಧಿಂ ಅಂತ ಇದು ಇಲ್ಲಿದೆ ಹೀಗೆ ನೆನಪಿಟ್ಕೊಂಡಿರಿ ಲಲಿತಾ ಸಹಸ್ರನಾಮದಲ್ಲೂ ಆ ನಾಮ ಬರುತ್ತೆ ಬಂದಾಗ ಯಾಕೆ ಮೀನಾಕ್ಷಿ ಅಂತ ಜಗನ್ಮಾತೆಯನ್ನು ಕರೀತಾರೆ ಅನ್ನೋದನ್ನು ನೋಡೋಣ ಅಲ್ಲಿವರಿ ಉದ್ಯದ್ಭಾನು ಇರಲಿ ನಮ್ಮ ಮನಸ್ಸಿನಲ್ಲಿ ಹೀಗೆ ಆಕೆ ಉದ್ಯದ್ಭಾನು ಸಹಸ್ರಾಭ ಅಲ್ಲಿ ಇನ್ನೊಂದು ಸ್ವಾರಸ್ಯ ಉಂಟು ಸೂರ್ಯ ಈಗ ಉದಯ ಆಗ್ತಾ ಇರುವ ಸೂರ್ಯ ಅಂತಂದ್ರೆ ಅವನು ಕಠೋರವೂ ಆಗಿಲ್ಲ ಬೆಳಕು ರಹಿತನಾದವನೂ ಅಲ್ಲ ವರ್ತಮಾನ ಕಾಲದ ಸೂರ್ಯ ಅಂದರೆ ತರುಣ ತರಣಿ ತರಣಿ ಅಂದ್ರೆ ಸೂರ್ಯ ತರುಣ ಅಂದ್ರೆ ಯುವಕ ಯುವ ಸೂರ್ಯ ಅವನ ಬಣ್ಣ ಹೇಗಿರುತ್ತೋ ಹಾಗೆ ಬಣ್ಣದಿಂದ ಕೂಡಿದವಳು ಎನ್ನುವಂಥ ಅರ್ಥ ಇದು ಧ್ಯಾನಕ್ಕೆ ಬೇಕಾದಂಥ ಅದು ನಿನ್ನೆ ದಿವಸ ನಾವು ಇದನ್ನು ನೋಡಿದ್ದೇವೆ ಸಿಂಧೂರಾರುಣ ವಿಗ್ರಹಂ ಇದೇ ಅರ್ಥವೇ ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿಶೇಷತೆಯನ್ನು ಇಲ್ಲಿಗೆ ನಿಲ್ಲಿಸಿಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ ಹೋಕೆಂದು ಮೊದಲು ಒಂದು ಇದು ಲಲಿತಾಶಾಸ್ತ್ರಲ್ಲಿ ಬಂದಂತಹ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದೇನೆ ಆದರೆ ವಾಮಕೇಶ್ವರ ತಂತ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತು ಬರುತ್ತೆ ಸ್ವಯಂ ತ್ರಿಪುರಾದೇವಿ ಲೌಹಿತ್ಯಂ ತದ್ವಿಮರ್ಶನಂ ಅಂಥೇಳಿ ಸೂರ್ಯನ ಬಣ್ಣ ಬೆಳಗ್ಗೆಗಿನ ಜಾವದಲ್ಲಿ ಮಾತ್ರ ಈ ಬಣ್ಣ ಅರುಣಾವರ್ಣದಿಂದ ಕೂಡಿರ್ತಾನೆ ಅವನು ಆದ್ರೆ ಜಗನ್ಮಾತೆಯ ಬಣ್ಣ ಸದಾಕಾಲವೂ ಅದೇ ಬಣ್ಣ ಹಾಗಾಗಿ ಸದಾಕಾಲವೂ ಆ ಬಣ್ಣದಿಂದ ಕೂಡಿದಂಥ ಅವಳಿಗೆ ಒಂದು ಉಪಮಾನ ಕೊಡಬೇಕು ಅಂತಾದರೆ ಮೈ ಬಣ್ಣಕ್ಕೆ ಬೆಳಗಿನ ಜಾವದ ಸಾವಿರ ಸೂರ್ಯರನ್ನು ಮಾತ್ರ ಉಪಮಾನವಾಗಿ ಕೊಡಬಹುದು ಎನ್ನುವಂಥದ್ದು ಆ ಮಾತಿನ ಅರ್ಥ ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ ನಾಮಕ್ಕೆ ಹೋಗೋಣ ಮೊನ್ನೆ ದಿವಸ ನಾವು ನೋಡಿದ್ದೇವೆ ಚಿದಗ್ನಿಕುಂಡ ನಿನ್ನೆ ದಿವಸ ಚಿದಗ್ನಿಕುಂಡ ಸಂಭೂತ ಅಂತ ಎಲ್ಲ ಚಿತ್ತಂದರೆ ಜ್ಞಾನ ಅಂತ ಹೇಳಿದ್ದೇನೆ ಆ ಜ್ಞಾನ ಸ್ವರೂಪಿಣಿ ಇದನ್ನು ನಾವು ಶಬ್ದದಿಂದ ಹೇಳ್ತೇವೆ ಆದರೆ ಧ್ಯಾನಕ್ಕೆ ಕುಳಿತು ಅದನ್ನು ಚಿಂತನೆ ಮಾಡಬೇಕು ತುಂಬ ಕಷ್ಟ ಇವು ಧ್ಯಾನಕ್ಕೆ ನಿಲ್ಕೋದಿಲ್ಲ ಯಾಕೆಂದರೆ ನಮ್ಮ ಮನಸ್ಸಿಗೆ ಒಂದು ಅಭ್ಯಾಸ ಇದೆ ತಾನು ಯಾವುದನ್ನು ಹಿಡಿದುಕೊಳ್ಳಬಲ್ಲದೋ ಅದನ್ನು ಕೊಟ್ಟರೆ ಮಾತ್ರ ಅದು ನಿಲ್ಲತ್ತೆ ಅಷ್ಟೋ ಇಷ್ಟವತ್ತು ಶಾಶ್ವತವಾಗಿರಂತೆ ಅಂತ ಅಲ್ಲ ಹಾಗಾಗಿ ಈ ಮನಸ್ಸು ಲೋಕದ ಕೈಯನ್ನು ನೋಡಿದೆ ಲೋಕದ ಕಾಲುಗಳನ್ನು ನೋಡಿದೆ ಲೋಕದ ಮುಖವನ್ನು ನೋಡಿದೆ ಲೋಕದ ಕಣ್ಣನ್ನು ನೋಡಿದೆ ಇದಕ್ಕೆಲ್ಲ ಇದೆಲ್ಲ ಇದಕ್ಕೆ ಅಭ್ಯಸ್ತವಾಗಿವೆ ಹಾಗಾಗಿ ಈ ಮನುಷ್ಯನಿಗೆ ಅಭ್ಯಸ್ತವಾದ ವಿಷಯಗಳನ್ನು ಇಟ್ಟುಕೊಂಡು ನಮ್ಮ ಮಟ್ಟಕ್ಕೆ ಇಳಿಸಿ ಜಗನ್ಮಾತೆ ಸ್ವರೂಪವನ್ನು ಮುಂದಿನ ನಾಮಗಳಲ್ಲಿ ವರ್ಣನೆ ಮಾಡ್ತಾರೆ ನಾನು ಆವತ್ತೇ ಹೇಳಿದ್ದೇನೆ ಅವಳ ದಿವ್ಯ ರೂಪ ವಿರಾಟ್ ರೂಪ ಧ್ಯಾನಕ್ಕೆ ಕಷ್ಟ ಆದ್ದರಿಂದ ನಮ್ಮ ಮಟ್ಟಕ್ಕೆ ಇಳಿದು ಬಂದು ಹೇಳ್ತಾರೆ ಅಂತ ಹಾಗೆ ಆ ಚಿದಗ್ನಿಕುಂಡ ಸಂಭೂತ ಎನ್ನುವಂತಹ ನಾಮ ಧ್ಯಾನಕ್ಕೆ ಕಷ್ಟ ಆದ್ರಿಂದ ಅದನ್ನು ಸುಲಭವಾಗಿ ನಮಗೆ ನಿಲುಕುವ ಹಾಗೆ ಈ ನಾಮಗಳಿಂದ ಹೇಳ್ತಾರೆ ಜಗನ್ಮಾತೆಗೆ ಎಷ್ಟು ಕೈ ಅಂದರೆ ನಾಲ್ಕು ಕೈಗಳಿವೆ ಅಂತ ಅದನ್ನು ಈ ನಾಮ ಹೇಳುತ್ತೆ ಚತುರ್ಬಾಹು ಸಮನ್ವಿತ ಅಷ್ಟೇ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗ್ತದೆ ಬಾಹು ಅಂದ್ರೆ ತೋಳು ನಾಲ್ಕು ತೋಳುಗಳಿಂದ ಕೂಡಿದ್ದಾಳೆ ಯಾಕೆ ಅಂದರೆ ಈ ಭಂಡಾಸುರ ಎನ್ನುವಂಥ ರಾಕ್ಷಸ ಇದ್ದ ಅಂತ ನಾನು ಹೇಳಿದ್ದೇನೆ ಬರೇ ಭೂತ ಅಷ್ಟೇ ಅಲ್ಲ ವರ್ತಮಾನ ಅಂತ ನಿನ್ನೆ ನಾನು ಹೇಳಿದ್ದೇನೆ ಈಗಲೂ ಸಹ ಇದ್ದಾರೆ ಅಂತವರು ಅಂತ ಇಂಥ ರಾಕ್ಷಸರನ್ನು ಸಂಹರಿಸೋದಕ್ಕೋಸ್ಕರ ಮತ್ತು ದೇವತೆಗಳಿಗೆ ಅಭಯವನ್ನು ನೀಡೋದಕ್ಕೋಸ್ಕರ ದೇವಿಗೆ ಎರಡು ರೂಪಗಳಿವೆ ವಿಶೇಷವಾಗಿ ಒಂದು ಸಾಮಾನ್ಯ ರೂಪ ಅಂದರೆ ನಮ್ಮ ಹಾಗೆ ಇರುವಂಥ ಕರಚರಣಾದಿ ಅವಯಗಳಿಂದ ಕೂಡಿದಂತಹ ರೂಪ ನಮಗೆ ಧ್ಯಾನಕ್ಕೆ ನಿಲಕುವಂತಹದ್ದು ಇನ್ನೊಂದು ವಿಶೇಷ ರೂಪ ಅದು ಅನಾದಿ ಅನಂತ ಅದನ್ನು ಬ್ರಹ್ಮ ಆತ್ಮ ಪರಮಾತ್ಮ ಚಿನ್ಮಯಿ ಹೀಗೆಲ್ಲ ಕರೀತಾರೆ ಈ ರೂಪ ನಮ್ಮಂಥವರಿಗೆ ನಿಲ್ಕೋದಿಲ್ಲ ಜ್ಞಾನಿಗಳಿಗೆ ಇದು ಸಾಧ್ಯ ನಾವು ಜ್ಞಾನಿಗಳು ಅಲ್ಲದೇ ಇದ್ದದ್ರಿಂದ ನಮ್ಮಂಥವರಿಗೋಸ್ಕರ ಆ ಸಗುಣ ರೂಪವನ್ನು ಪುರಾಣ ಪ್ರಸಿದ್ಧವಾದ ಕರಚರಣಾದಿ ಅವಯವಗಳನ್ನು ಇರಿಸಿಕೊಂಡು ನಮಗೆ ಆಕೆಯ ಸ್ವರೂಪವನ್ನು ಹೇಳ್ತಾರೆ ಆದರೆ ಈ ರೂಪವನ್ನು ಧ್ಯಾನ ಮಾಡಿದ್ರೂ ಸಹ ಅದು ಸಲ್ಲೋದು ಮಾತ್ರ ನಿರ್ಗುಣ ನಿರಾಕಾರವಾದ ಆ ಆಕಾರಕ್ಕೇನೆ ಆ ಸ್ವರೂಪಕ್ಕೇನೆ ಈಗ ನಮಗೆ ಸಿಹಿಯ ಅನುಭವ ಆಗಬೇಕು ಸಿಹಿಯ ಅನುಭವ ಆಗಬೇಕು ಅಂದರೆ ಸಿಹಿ ಅನ್ನೋದೇ ಯಾವುದಾದ್ರು ಒಂದು ವಸ್ತು ಸಿಗ್ತದೆಯೋ ಹೇಗೆ ಒಂದು ಕ್ಷಣಕಾಲ ವಿಚಾರ ಮಾಡಿ ಇಲ್ಲ ಆ ಸಿಹಿಯನ್ನ ಹಾಕಿ ಮಾಡಿದ ತಿಂಡಿಯನ್ನ ನಾವು ತಿಂತೇವೆ ಆ ತಿಂಡಿಗೆ ಆಕಾರ ಉಂಟ ಇಲ್ವೋ ಉಂಟು ಆ ಸಿಹಿಯನ್ನ ಹಾಕಿ ಮಾಡಿದ ತಿಂಡಿಯನ್ನ ತಿಂದಾಗ ನಮಗೆ ಆ ಸಿಹಿಯ ಅನುಭವ ಆಗ್ತದೆಯೋ ಇಲ್ವೋ ಆಗ್ತದೆ ಹಾಗೇನೇ ಈ ಸಗುಣ ರೂಪವನ್ನು ಚಿಂತನೆ ಮಾಡಿದ್ರೂ ಸಹ ಅದು ಕೊನೆಗೆ ಹೋಗಿ ಸೇರುವುದು ಎಲ್ಲಿ ಕೇಳಿದ್ರೆ ಆ ನಿರ್ಗುಣ ನಿರಾಕಾರವಾದಂತಹ ತತ್ವಕ್ಕೆ ಇದು ಒಂದು ಅರ್ಥ ಇಟ್ಕೊಡಿ ಇನ್ನೊಂದು ವೇದಾಂತದ ಹಿನ್ನೆಲೆಯಲ್ಲಿ ನೀವು ಉದಾಹರಣೆ ಕೊಡ್ತೇನೆ ಅರ್ಥ ಮಾಡಿಸೋದಕ್ಕೋಸ್ಕರ ಮಬ್ಬು ಗತ್ತಲೆಯಲ್ಲಿ ಒಂದು ಹಗ್ಗದ ತುಂಡು ಬಿದ್ದಿದೆ ಗೊತ್ತಿಲ್ಲದೆ ಹಾವು ಅಂತ ಅಂದ್ಕೊಂಡು ಭ್ರಮೆಗೆ ಒಳಗಾಗ್ತಾನೆ ಮನುಷ್ಯ ಗಾಬರಿ ಪಕ್ಕದವ್ರನ್ನ ಕೇಳ್ದ ಅವರು ಜ್ಯೋತಿಷಿಗಳಾಗಿದ್ರು ಹೌದಪ್ಪ ನಿನಗೇನೋ ಈ ನಾಗನ ಕಾಟ ಇದೆ ಒಂದು ಪೂಜೆ ಮಾಡಿಬಿಡು ಅದಕ್ಕೆ ಅಂತಂದ್ರು ಅಂದ್ಕೊಳಿ ಆ ಹಾವಿಗೆ ಪೂಜೆ ಮಾಡ್ದ ಈಗ ಆ ಹಾವಿಗೆ ಮಾಡಿದ ಪೂಜೆ ಸಲ್ಲುವುದು ಯಾವುದಕ್ಕೆ ಹಗ್ಗಕ್ಕೆ ಅಲ್ವಾ ಹಾಗೇ ಈ ಎಲ್ಲ ಕಲ್ಪಿತವಾದ ರೂಪ ಹಗ್ಗದಲ್ಲಿ ಹಾವು ಹೇಗೆ ಕಲ್ಪಿತವೋ ಈ ಎಲ್ಲ ರೂಪಗಳು ಸಹ ಕಲ್ಪಿತವೆ ನಮಗೋಸ್ಕರ ಈ ಕಲ್ಪಿತವಾದ ರೂಪಕ್ಕೆ ಮಾಡಿದ ಪೂಜೆಯೋ ಪುನಸ್ಕಾರವೋ ಅದು ಸೇರುವುದು ಅಕಲ್ಪಿತವಾದ ಶುದ್ಧ ಚೈತನ್ಯಕ್ಕೆನೇ ಈ ರೂಪವನ್ನು ನಮಗೋಸ್ಕರ ನಾವು ಕಲ್ಪಿಸಿಕೊಂಡಿದ್ದು ಅಂದ್ರೆ ಋಷಿಗಳು ನಮಗೋಸ್ಕರ ಕಲ್ಪಿಸಿಕೊಟ್ಟಿದ್ದಾರೆ ಆದ್ದರಿಂದ ಸಗುಣ ರೂಪವನ್ನು ಧ್ಯಾನ ಮಾಡುವುದು ತಪ್ಪಲ್ಲ ಅದು ಸಹ ಹೋಗಿ ಸೇರುವುದು ಪೂಜಿಸಿದರೆ ಆ ಅದು ಪೂಜೆ ಸಲ್ಲುವುದು ಅದಕ್ಕೇನೆ ನಿರ್ಗುಣವಾದಂಥ ರೂಪಕ್ಕೇನೆ ಆದರೆ ಪ್ರಾಥಮಿಕ ಹಂತದಲ್ಲಿ ಅದು ಸಾಧ್ಯ ಇಲ್ಲ ಅದಕ್ಕೋಸ್ಕರ ಆ ರೂಪ ಜ್ಞಾನಿಗಳು ಅದನ್ನು ಮಾಡ್ತಾರೆ ಸಂಸಾರಿಗಳಂಥ ನಮಗೆ ಕಷ್ಟ ಅದಕ್ಕೋಸ್ಕರ ಆಕೆಗೆ ನಾಲ್ಕು ಕೈಗಳಿವೆ ತಂದ್ಕೊಳ್ಳಪ್ಪ ಈಗ ನಮಗೆ ಗೊತ್ತಾಗೋಯ್ತು ಇವಾಗ ಆ ನಮ್ಮ ಹಾಗೆ ಎರಡು ಕೈ ಇನ್ನೆರಡು ಕೈ ಹಿಂದಿದೆ ಅಂತ ಅಷ್ಟೇ ಹೇಳ್ಬಿಟ್ರೆ ಸಾಕು ನಮಗೆ ಯಾಕೆ ನಮಗೆ ನೋಡಿ ನೋಡಿ ಅಭ್ಯಾಸ ಇರುತ್ತಲ್ಲ ಅಂತ ಇಷ್ಟು ಆದಮೇಲೆ ಈಗ ನಾಲ್ಕು ಕೈಗಳಿವೆ ಅಂತ ಆದಮೇಲೆ ಆ ಕೈಗಳಿಗೆ ಕೆಲಸ ಇರಬೇಕೋ ಬೇಡ ಅದಕ್ಕೋಸ್ಕರ ಮುಂದಿನ ನಾಲ್ಕು ಶಬ್ದಗಳಲ್ಲಿ ಒಂದೊಂದು ಕೈಯಲ್ಲಿ ಏನೇನು ಆಯುಧವನ್ನು ಹಿಡಿದಿದ್ದಾಳೆ ಅನ್ನೋದನ್ನು ಹೇಳ್ತಾಳೆ ಹೇಳ್ತಾರೆ ರಾಗ ಸ್ವರೂಪ ಪಾಷಾಢ್ಯಾ ಅಂತ ಉಂಟು ಇಲ್ಲೊಂದು ಸಣ್ಣ ಪಾಠದ ವಿಷಯವನ್ನು ನಾನು ಹೇಳಬೇಕು ಕೆಲವು ಪ್ರತಿಗಳಲ್ಲಿ ಈ ರಾಗಸ್ವರೂಪ ಸ್ವರೂಪ ಪಾಶಾಢ್ಯ ಕ್ರೋಧಾಕಾರಾಂಕು ಶೋಜ್ವಲ ಎನ್ನುವಂಥ ಈ ಎರಡು ನಾಮಗಳನ್ನು ಸೇರಿಸಿ ಒಂದೇ ನಾಮವಾಗಿ ಮಾಡಿದ್ದು ಉಂಟು ಯಾಕೆ ಹೀಗೆ ಕೇಳಿದರೆ ಈ ರಾಗ ಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಎನ್ನುವಂಥದ್ದು ಆಕೆಯ ಮುಂದಿನ ಕೈಗಳಲ್ಲಿ ಹಿಡಿದಂಥ ಆಯುಧಗಳ ವಿಷಯ ಹಾಗಾಗಿ ಎರಡೂ ಕೈಯಲ್ಲಿರುವ ಆಯುಧವನ್ನು ಸೇರಿಸಿ ಒಟ್ಟಿಗೆ ಹೇಳಿದ್ದಾರೆ ಮತ್ತೆ ಇನ್ನು ಹಿಂದ್ಗಡೆ ಇರುವಂತಹ ಎರಡು ಕೈಯಲ್ಲಿ ಇರುವಂತಹ ಆಯುಧಗಳನ್ನು ಸೇರಿಸಿ ಒಂದೇ ನಾಮದಲ್ಲಿ ಹೇಳಿದ್ದಾರೆ ಆಯುಧಗಳು ನಾಕೆ ನಾಮಗಳು ಮಾತ್ರ ಎರಡು ಆದರೆ ಭಾಸ್ಕರರಾಯರು ಇದನ್ನು ಸಪರೇಟ್ ಸಪರೇಟ್ ಆಗಿ ಹೇಳಿದ್ದಾರೆ ಒಂದು ಕೈ ಒಂದು ಆಯುಧ ನಮಗೆ ನೆನ್ಪಿಟ್ಕೊಳ್ಳೋ ದೃಷ್ಟಿಯಿಂದ ಇದು ಹೆಚ್ಚು ಅನುಕೂಲ ಹಾಗಾಗಿ ರಾಜಸ್ವರೂಪ ಪಾಷಾಢ್ಯಾಯೈ ನಮಃ ಅಂತ ಈ ನಾಲ್ಕು ಕೈಗಳಲ್ಲಿ ಆಯುಧಗಳ ಕ್ರಮ ಹೇಗಿದೆ ಅಂತಂದರೆ ಆಕೆಯ ಕೈಯಲ್ಲಿ ಒಂದು ಪಾಶ ಉಂಟಂತೆ ಪಾಶ ಅಂದರೆ ರೋಪ್ ಅಂತ ಇಟ್ಕೊಳ್ಳಿ ಅದು ಈ ಲೋಕದ ಹಗ್ಗದ ಹಗ್ಗದಾಗಿರುವಂತಹ ಆಯುಧ ಅಲ್ಲ ಅದು ಯಾವ ಹಗ್ಗ ಕೇಳಿದರೆ ರಾಗ ಸ್ವರೂಪ ಪಾಶ ರಾಗ ಅಂದರೆ ಏನು ನಮ್ಗೆ ಗೊತ್ತಾಗೋದಿಲ್ಲ ಹಂಗಂದ್ರೆ ಅದ್ರ ಇನ್ನೊಂದು ಪ್ರಿಪೋಸಿಷನ್ ಸೇರಿಸೋಣ ಅನುರಾಗ ಅಂತ ಆಗ ಅರ್ಥ ಆಗ್ತದೆ ಅಲ್ವಾ ಅನುರಾಗ ಅಂದ್ರೆ ಏನು ಮತ್ ಪುನಃ ರಕ್ತಿ ಅನುರಕ್ತಿ ಅದು ಅರ್ಥ ಆಗದಿದ್ರೆ ಅಟ್ಯಾಚ್ಮೆಂಟ್ ಅಂತ ಇಟ್ಕೊಳ್ಳಿ ಈ ಅಟ್ಯಾಚ್ಮೆಂಟ್ ಎನ್ನುವಂಥದ್ದೇ ನಮ್ಮನ್ನ ಬಂಧಿಸುವಂಥ ಒಂದು ಮಹಾಪಾಶ ಅದಕ್ಕೋಸ್ಕರ ರಾಗವೇ ಪಾಶ ಅಲ್ಲ ಅಂತ ಹೇಳುವ ಧೈರ್ಯ ಪ್ರಾಯಶಃ ನಮಗೆ ಯಾರಿಗೂ ಇಲ್ಲ ಆ ಹಗ್ಗದಿಂದ ಆ ಹೊರಗಡೆಯಿಂದ ಲೋಕದ ಪಾಶದಿಂದ ನಮ್ಮನ್ನು ಬಿಗಿದ್ರೆ ನಾವು ಅದನ್ನು ಕತ್ತಿಸ್ಕೊಳಕ್ಕಾಗತ್ತೆ ಆದರೆ ಈ ಪಾಶದಿಂದ ಬಂಧಿಸಲ್ಪಟ್ಟರೆ ಹತ್ತಾರು ಜನ್ಮ ಕಳೆದು ಸಹ ಅದನ್ನು ಕತ್ತಿಸ್ಕೊಳೋಕ್ಕಾಗಲ್ಲ ಹಾಗಾಗಿ ಈ ರಾಗ ಎನ್ನುವಂಥ ಪಾಶ ಉಂಟಲ್ಲ ಇದು ತುಂಡರಿಸಲಿಕ್ಕೆ ಆಗದೇ ಇರುವ ಪಾಶ ಅಲ್ರಿ ನಮ್ಮಹಣೆ ಬರ ಇದನ್ನು ತುಂಡ್ಕೊಳಕ್ ಆಗೋಲ್ಲ ಹೋಗಿ ಹೋಗಿ ದೇವಿಕೆಯಲ್ಲೂ ಇದಿರ್ಬೇಕಾ ಅವಳಿಗೂ ಅದು ಉಂಟಾ ಅಂತಂದ್ರೆ ನೋ ಹಾಗ ಅರ್ಥ ಅಲ್ಲ ಅವಳು ಆ ಪಾಶವನ್ನ ಯಾಕೆ ಹಿಡ್ಕೊಂಡಿದ್ದಾಳೆ ಅಂದ್ರೆ ನೋಡಪ್ಪ ನಿನ್ನ ಮನಸ್ಸಿಲಿರುವಂತ ರಾಗವಕ್ಕೆ ಹೊರಮುಖವಾಗಿ ನಾನು ಪಾಶ ತೋರಿಸ್ತಾ ಇದ್ದೇನೆ ನೀನು ನನ್ನನ್ನ ಈ ಅವಯವವನ್ನು ಅಂದ್ರೆ ನಾನು ಯಾವ ಕೈಯಲ್ಲಿ ಆಯುಧವನ್ನು ಹಿಡಿದಿದ್ದೇನೋ ಈ ಆಯುಧವನ್ನು ನೀನು ನಿರಂತರ ಚಿಂತನೆ ಮಾಡಿದರೆ ಈ ಪಾಶಕ್ಕೆ ಮೂಲವಾದ ಒಳಗಿನ ರಾಗ ಏನಾಗತ್ತೆ ಕಡಿಮೆ ಆಗತ್ತೆ ಜಗನ್ಮಾತೆ ಕೈಯಲ್ಲಿ ಆಯುಧ ಇದ್ರೆ ನಮಗೇನು ಲಾಭ ಅಂದರೆ ಆ ರಾಗ ಸ್ವರೂಪವಾದ ಪಾಶವನ್ನು ಚಿಂತನೆ ಮಾಡಿದ್ರಿಂದ ನಮ್ಮೊಳಗಡೆ ಇರುವಂತಹ ರಾಗ ಕಡಿಮೆ ಆಗತ್ತೆ ಅದಕ್ಕೋಸ್ಕರ ಅದನ್ನು ಧ್ಯಾನ ಮಾಡಬೇಕು ಹಾಗಾಗಿ ರಾಗ ಸ್ವರೂಪ ಪಾಷಾಢ್ಯ ಅಂತ ಇದು ಶಾಸ್ತ್ರದ ಪರಿಭಾಷೆಯಲ್ಲಿ ಹೇಳಬೇಕು ಅಂದರೆ ಈ ಅನುರಾಗ ಅನ್ನೋದುಂಟಲ್ಲ ಇದು ನಮಗೆ ಒಂದು ಜನ್ಮದ್ದಲ್ಲ ಜನ್ಮ ಜನ್ಮಾಂತರದಿಂದ ಬಂದಿರುತ್ತೆ ಯಾಕೆಂದ್ರೆ ನಮ್ಮ ಮನಸ್ಸು ಎನ್ನುವಂಥದ್ದು ಒಂದು ರೀತಿಯ ಕ್ಯಾರಿ ಬ್ಯಾಗ್ ಇದ್ದಾಗೇನೆ ಅಂತ ಇದರೊಳಗೆ ನಾವು ಯಾವುದನ್ನು ಹಾಕಬಾರದು ಅದನ್ನೇ ಹಾಕ್ತಾ ಇರ್ತೇವೆ ಆಮೇಲೆ ಕೊನೆಗೆ ಅದನ್ನೇ ತೊಗೊಂಡು ಹೋಗ್ತಾ ಇರುತ್ತೆ ಬಿಡ್ಲಿಕ್ಕೆ ಇಷ್ಟ ಇಲ್ಲ ಅಲ್ವಾ ಅದಕ್ಕೋಸ್ಕರ ಕೆಲವು ಜನರು ನೋಡಿ ಹುಟ್ಟುಡ್ತಾನೆ ರಾಗ ಮತ್ತೆ ಬೆಳೀತಾನೆ ಹೋಗ್ತದೆ ಅಷ್ಟೇ ಹೊರ್ತನು ಸಹ ಕಡಿಮೆ ಆಗೋದಿಲ್ಲ ನಾನು ನನ್ನವರು ನಮ್ಮ ಕಡೆಯವರು ನಮ್ಮ ಪೈಕಿಯವರು ಅಂತ ಇದೇನಿದು ರಾಗ ಅಲ್ವಾ ಹೀಗೆ ನಾವು ಎಷ್ಟೆಷ್ಟು ಈ ಭಾವನೆಯನ್ನು ಬೆಳೆಸ್ಕೊಳ್ತೇವೋ ಒಳಗಡೆಯಿಂದ ಅಷ್ಟು ಅಷ್ಟು ನಾವು ಆತ್ಮವಿಚಾರದಿಂದ ದೂರ ಸರಿತೇವೆ ಹಾಗಾಗಿ ಈ ರಾಗ ರೂಪವಾದಂತಹ ಪಾಶವನ್ನು ಕತ್ತರಿಸಿಕೊಳ್ಳಬೇಕು ಅಂತಾದರೆ ಅಂದರೆ ಅಟ್ಯಾಚ್ಮೆಂಟ್ ಅನ್ನು ಬಿಟ್ಟು ಡಿಟ್ಯಾಚ್ಮೆಂಟ್ ಕಡೆ ಹೋಗಬೇಕು ಅಂದರೆ ಜಗನ್ಮಾತೆಯ ಕೈಯಲ್ಲಿರುವಂತಹ ಈ ಪಾಶವನ್ನು ಯೋಚಿಸು ಚಿಂತನೆ ಮಾಡು ಹಾಗಾಗಿ ರಾಗ ಸ್ವರೂಪ ಪಾಶಾಢಾಯೈ ನಮಃ ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ ಯಾಕೆಂದ್ರೆ ನಾವಿನ್ನು ಮೂರು ಆಯುಧ ನೋಡ್ಬೇಕಲ್ಲ ಮತ್ತೆ ಒಂಬತ್ತನೆಯ ನಾಮ ಕ್ರೋಧಾಕಾರಾಂಕುಶೋಜ್ವಲ ಈಗ ಅವಳ ಕೈಯಲ್ಲಿ ಈ ಸಾರಿ ಈ ಒಂದು ಈ ನಾಮಕ್ಕೆ ಸಂಬಂಧಪಟ್ಟ ಒಂದು ಮಾತು ಈ ರಾಗರೂಪವಾದಂಥ ಪಾಷ ಎನ್ನುವಂಥ ಆಯುಧ ಉಂಟಲ್ಲ ಅದನ್ನು ತನ್ನ ಮುಂಭಾಗದ ಎಡಗೆಯಲ್ಲಿ ಹಿಡಿದಿದ್ದಾಳೆ ಅವಳಿಗೆ ರೋಪನ್ನ ಈಗ ಮುಂದೆ ಒಂಬತ್ತನೇ ನಾಮದಲ್ಲಿ ಕ್ರೋಧಾಕಾರ ಇದು ಕ್ರೋಧ ಎನ್ನುವಂತಹ ಅಂಕುಶವನ್ನ ಹಿಡಿದಿದ್ದಾಳೆ ಉಜ್ವಲವಾದಂತಹ ರೂಪದಿಂದ ಬೆಳಗ್ತಾ ಇದ್ದಾಳೆ ಇದನ್ನು ಯಾವ ಕೈಯಲ್ಲಿ ಹಿಡಿದಿದ್ದಾಳೆ ಅಂದ್ರೆ ತನ್ನ ಮುಂದುಗಡೆಯ ಬಲಗೈಯಲ್ಲಿ ಹಿಡಿದಿದ್ದಾಳೆ ಅಂದ್ರೆ ಈ ಮುಂಭಾಗದ ಎರಡು ಕೈಗಳಿಗೂ ನಾವು ಆಯುಧ ಕೊಟ್ಬಿಟ್ವಿ ಇವಾಗ ಎರಡು ಆಯ್ತು ಇನ್ನೇನಿದ್ರು ಹಿಂಭಾಗದ ಕೈಯಲ್ಲಿರುವಂಥದ್ದು ಅದರ ವರ್ಣನೆ ಹೇಗೆ ಅಂದರೆ ಕ್ರೋಧವೇ ಆಕಾರಗೊಂಡಂಥ ಒಂದು ಅಂಕುಶ ಅಂಕುಶ ಅಂದರೆ ಗೊತ್ತು ಈ ಮಾಟಿಕನ ಕೈಯಲ್ಲಿ ಇರುತ್ತಲ್ಲ ಆನೆಗೆ ಹಾಕಿ ಅದನ್ನು ತಿವಿತಾನೆ ಕಂಟ್ರೋಲಿಗೆ ತರ್ತಾನೆ ಹಾಗೆ ಜಗನ್ಮಾತೆ ಕೈಯಲ್ಲಿ ಒಂದು ಅಂಕುಶ ಉಂಟಂತೆ ಯಾವುದು ಅಂಕುಶ ಅಂದರೆ ಕ್ರೋಧವೇ ಅಂಕುಶ ಯಾಕೆ ಕ್ರೋಧವನ್ನು ಅಂಕುಶಕ್ಕೆ ಹೋಲಿಸ್ತಾರೆ ಅಂದರೆ ಈ ಅಂಕುಶ ಹಾಕಿ ಇರಿದ್ರೆ ಇರಿಸಿಕೊಂಡವನಿಗೆ ಎಷ್ಟು ನೋವಾಗುತ್ತೋ ಈ ಕೋಪವೂ ಹಾಗೆ ನಾವು ಯಾರ ಮೇಲೆ ಕೋಪಿಸಿಕೊಳ್ತೇವೋ ಅವರಿಗೆ ಅನ್ಯಾಯ ಆಗತ್ತೋ ಬಿಡತ್ತೋ ಗೊತ್ತಿಲ್ಲ ಕೋಪಿಸಿ ಕೊಂಡವನಿಗಂತೂ ಅನ್ಯಾಯ ಆಗುವುದು ಶತಸಿದ್ಧ ಹಾಗಾಗಿ ಇದೊಂದು ಅಂಕುಶ ಅವನನ್ನು ತಿವಿತಾ ಇರುತ್ತೆ ಎಷ್ಟೆಷ್ಟು ಸಿಟ್ಟಿಗೆ ಒಳಗಾಗ್ತಾನೋ ಅಷ್ಟೆಷ್ಟು ಅಧ್ಯಾತ್ಮ ವಿಚಾರದಿಂದ ದೂರ ಸರಿತಾನೆ ಯಾಕೆಂದ್ರೆ ಈ ಸಿಟ್ಟನ್ನು ಸಾಮಾನ್ಯವಾಗಿ ಬೆಂಕಿಗೆ ಹೋಲಿಸ್ತಾರೆ ಸಿಟ್ಟು ಅಗ್ನಿಗೆ ಸಮಾನ ಅಂತ ಅಗ್ನಿ ಏನು ಮಾಡುತ್ತೆ ಅಂದರೆ ನೀವೆಲ್ಲರೂ ತಗೊಂಡೋಗಿ ಇಡ್ರಿ ಯಾವ ಜಾಗದಲ್ಲಿ ಅದು ಇಡ್ತೀರೋ ಆ ಜಾಗವನ್ನು ಮದಾಲ್ ತಿನ್ನತ್ತೆ ಅದು ಅದು ಅದರ ಸ್ವಭಾವ ಅಲ್ವಾ ಹಾಗೇನೆ ಯಾವ ಮನಸ್ಸಿನಲ್ಲಿ ಸಿಟ್ಟು ಅಂದ್ರೆ ಸಿಟ್ಟು ಎನ್ನುವಂತಹದ್ದು ಮನಸ್ಸಿನ ಒಂದು ತರಹದ ಚಿತ್ತ ವೃತ್ತಿ ಅದು ಅಲೆ ಮನಸ್ಸಿನ ಸ್ಥಿತಿ ಅದು ಮನಸ್ಸಿನಲ್ಲಿ ಉಂಟಾದಾಗ ಆ ಕ್ರೋಧ ಮೊದಲು ತಿನ್ನುವುದು ಯಾವುದನ್ನ ನಮ್ಮ ಮನಸ್ಸನ್ನೇ ಹಾಗಾಗಿ ಅವನಿಗೆ ನಷ್ಟ ಆಗುತ್ತೆ ಬಿಡುತ್ತ ಗೊತ್ತಿಲ್ಲ ನಮಗಂತೂ ನಷ್ಟ ಆದದ್ದು ಸುಳ್ಳಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಈ ಕ್ರೋಧ ಎನ್ನುವಂತಹದ್ದು ಅಂಕುಶ ಹಾಗಾಗಿ ನಮ್ಮ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಬಯಸುವವರು ಜಗನ್ಮಾತೆಯ ಕೈಯಲ್ಲಿರುವಂಥ ಈ ಅಂಕುಶವನ್ನು ಧ್ಯಾನಿಸಬೇಕು ಇದನ್ನ ಶಾಸ್ತ್ರ ಹೀಗೆ ಹೇಳುತ್ತೆ ಪಾಶಾಂಕುಶವು ತದೀಯವುತೂ ರಾಗದ್ವೇಷಾತ್ಮಕವು ಸ್ಮೃತವು ಅಂತ ಪಾಶ ಅಂಕುಶ ಮುಂದಿರುವಂಥವುಗಳು ಮತ್ತೆ ಇವು ಹೇಗೆ ಕೇಳಿದರೆ ಆ ರಾಗವೇ ಪಾಶ ಆಯಿತು ಅದಾದಮೇಲೆ ದ್ವೇಷವೇ ಅಹಂಕಾರವೇ ಮುಂದುವರಿದೇನಂತ ಕೇಳಿದರೆ ಅಂಕುಶ ಆಯಿತು ಹಾಗಾಗಿ ಇವೆಲ್ಲ ನಮ್ಮ ಮನಸ್ಸಿನಲ್ಲಿ ಏಳುವಂತಹ ಅಲೆಗಳು ಇವುಗಳನ್ನೇ ಜಗನ್ಮಾತೆ ತನ್ನ ಕೈಯಲ್ಲಿ ಆಯುಧಗಳ ರೂಪದಲ್ಲಿ ಧಾರಣೆ ಮಾಡಿದ್ದಾಳೆ ಯಾಕೆ ಧಾರಣೆ ಮಾಡಿದ್ದಾಳೆ ಅಂದರೆ ನೋಡಪ್ಪ ನಿನ್ನ ಮನಸ್ಸಿನಲ್ಲಿ ಇವು ಹೇಳ್ತಾ ಇವೆ ಹಾಗೆ ಎದ್ದಂಥ ರಾಗದ ಮತ್ತು ಅಹಂಕಾರದ ಸ್ವರೂಪವೇ ನನ್ನ ಕೈಯಲ್ಲಿ ಆಯುಧಗಳಾಗಿವೆ ಅದನ್ನು ನೀನು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ನನ್ನ ಕೈಯಲ್ಲಿರುವಂತಹ ಇವುಗಳನ್ನು ಧ್ಯಾನ ಮಾಡು ಅಲ್ಲಿ ಅವು ಕಡಿಮೆ ಆಗ್ತವೆ ಅಂತ ಇಷ್ಟು ಹಿನ್ನೆಲೆಯಲ್ಲಿ ಎರಡು ಆಯುಧಗಳನ್ನು ನೋಡಿದೀವಿ ನಾವು ಮತ್ತೆ ಹಿಂಭಾಗದ ಕೈಗೆ ಹೋಗಬೇಕು ಇವಾಗ ಹತ್ತನೆಯ ನಾಮ ಮನೋರೂಪೇಕ್ಷುಕೋದಂಡ ಮನೋರೂಪವಾದಂತಹ ಕಬ್ಬಿನ ಬಿಲ್ಲನ್ನು ಕೈಯಲ್ಲಿ ಧಾರಣೆ ಮಾಡಿದವಳು ಅನ್ನೋದು ಅದಕ್ಕೆ ಅರ್ಥ ಇಕ್ಷು ಅಂದರೆ ಕಬ್ಬು ಅಂತ ಕೋದಂಡ ಅಂದರೆ ಧನಸ್ಸು ಅಂತ ಅರ್ಥ ಸಾಮಾನ್ಯವಾಗಿ ರಾಮನನ್ನು ಹೇಳಬೇಕಿದ್ರೆ ಕೋದಂಡಪಾಣಿ ಅಂತ ಹೇಳ್ತೇವಲ್ಲ ನಾವು ಅಲ್ಲಿ ಹೆಚ್ಚು ಪ್ರಸಿದ್ಧವಾಗಿ ಈ ಶಬ್ದ ಇದೆ ಜಗನ್ಮಾತೆಯ ಕೈಯಲ್ಲಿ ಒಂದು ಬಿಲ್ಲುಂಟು ಅದು ಯಾವ ಬಿಲ್ಲು ಅಂತಂದರೆ ನಮ್ಮ ಮನಸ್ಸೇ ಅವಳ ಕೈಯಲ್ಲಿ ಬಿಲ್ಲಾಗಿ ಇದೆಯಂತೆ ಯಾಕೆ ಈ ಮನಸ್ಸನ್ನ ಬಿಲ್ಲಿಗೆ ಹೋಲಿಸ್ತಾರೆ ಅದೇನು ಸಾಮಾನ್ಯ ಬಿಲ್ಲಲ್ಲ ಕಬ್ಬಿನ ಜಿಲ್ಲೆಯಿಂದ ಮಾಡಿದ ಬಿಲ್ಲು ಯಾಕೆ ಕಬ್ಬಿಗೆ ಹೋಲಿಸ್ತಾರೆ ಈಗ ತಾನೇ ನಾನು ಒಂದು ಶಬ್ದ ಹೇಳಿದೆ ನೋಡಿ ನಮ್ಮ ಮನಸ್ಸು ಎನ್ನುವಂತಹದ್ದು ಒಂದು ಸಂಸ್ಕಾರದ ಚೀಲ ಆ ಮನಸ್ಸಿನಲ್ಲಿ ಬರುವಂತಹ ದುರಾಲೋಚನೆಗಳಾದರೂ ಅವೆಲ್ಲವೂ ನಮಗೆ ತುಂಬ ಇಷ್ಟವೇ ಯಾಕೆಂದ್ರೆ ನಮ್ಮ ಮನಸ್ಸಿಂದ ಬಂದಿದ್ದಲ್ವ ಓ ಅದು ತಾನೇ ಹಾಗೆ ಅದಕ್ಕೆ ದೃಷ್ಟಾಂತ ಏನು ಕೇಳಿದರೆ ಕಬ್ಬಿನ ಜಿಲ್ಲೆ ಕಬ್ಬಿನ ಜಿಲ್ಲೆಯಲ್ಲಿ ಬುಡದಿಂದ ಹಿಡಿದ ಕೊನೆಯವರಿಗೂ ಸಹ ರಸವೇ ತುಂಬಿರುತ್ತದೆ ಸಿಹಿಯಾದ ರಸ ಅದು ಎಷ್ಟು ಸಿಹಿಯೋ ಈ ನಮ್ಮ ಮನಸ್ಸು ಎನ್ನುವಂಥ ಕಬ್ಬಿನಲ್ಲಿರುವಂಥ ಎಲ್ಲ ಸದಾಲೋಚನೆ ದುರಾಲೋಚನೆ ಎಲ್ಲವೂ ಸಹ ನಮಗಷ್ಟೇ ಸಿ ಸದಾಲೋಚನೆ ಕಡಿಮೆ ಅಲ್ವಾ ಹಾಗಾಗಿ ಈ ಮನಸ್ಸನ್ನ ಕಬ್ಬಿಗೆ ಹೋಲಿಸ್ತಾರೆ ಒಂದು ಮತ್ತು ಇನ್ನೊಂದು ದೃಷ್ಟಿಯಲ್ಲಿ ಯಾಕೆ ಮನಸ್ಸನ್ನು ಕಬ್ಬಿಗೆ ಹೋಲಿಸ್ತಾರೆ ಅಂದ್ರೆ ಕಬ್ಬು ನಾ ಇ ಬಗ್ಗಿಸಿದ್ರೆ ಬಗ್ಗತ್ತೆ ಅದು ಹಾಗೆ ನಮ್ಮ ಮನಸ್ಸು ಸಹ ಕೆಲವು ಸಲ ಬಗ್ಗತ್ತೆ ಮತ್ತು ಜಾಸ್ತಿ ಬಗ್ಸಿಕ್ಕೆ ಹೋದರೆ ಅದು ಮುರಿದು ಹೋಗ್ಬಿಡುತ್ತೆ ಅಲ್ವಾ ಅದು ಹೇಗೆ ಅಂದರೆ ಒಂಥರ ಈ ತುಂಟಾಟಿಕೆಯ ಮಕ್ಕಳನ್ನು ಸರಿಪಡಿಸುವ ಹಾಗೆ ಮಾಡಬೇಕು ಕೆಲವು ಸಲ ಅದು ಕೇಳಿದ್ದು ಕೊಡಬೇಕು ಮತ್ತು ಕೆಲವು ಸಲ ಅದನ್ನು ನಿಗ್ರಹಿಸಬೇಕು ಕೆಲವು ಸಲ ಅದನ್ನು ಉಪವಾಸ ಹಾಕಬೇಕು ಮತ್ತು ಕೆಲವು ಸಲ ಅದಕ್ಕೆ ಏನನ್ನು ಕೊಡದೇನೆ ಅದನ್ನು ಬಗ್ಗಿಸಬೇಕು ಹೀಗೆ ತೀರಾ ಒಂದೇ ಸಲ ಕಂಟ್ರೋಲ್ ಮಾಡ್ತೇನೆ ಅಂತ ಹೋದರೆ ಈ ಕೋಪ ಕೊಂಡು ಮಕ್ಕಳು ಮನೆ ಬಿಟ್ಟು ಹೋದಂಗೆ ಹೋಗಿ ಬಿಡುತ್ತದ ಹೀಗೆ ಅಂತ ಹಾಗಾಗಿ ಮನಸ್ಸನ್ನು ನಿಗ್ರಹಿಸುವುದುಂಟಲ್ಲ ಅದೊಂಥರ ಈ ಚಿಕ್ಕ ಮಕ್ಕಳನ್ನು ನಿಗ್ರಹಿಸಿದ ಹಾಗೆ ಅದಕ್ಕೋಸ್ಕರವೇ ಮನಸ್ಸನ್ನು ಕಬ್ಬಿನ ಜಿಲ್ಲೆಗೆ ಹೋಲಿಸ್ತಾರೆ ಅದರ ಜೊತೆಗೆ ಈ ಕಬ್ಬಿನಲ್ಲಿ ಅಲ್ಲಲ್ಲಲ್ಲಲ್ಲಿ ಗಂಟುಗಳಿವೆ ಆ ಗಂಟು ಅಲ್ಲದ ಭಾಗ ಮೆತ್ತಗಾಗಿರುತ್ತೆ ಗಂಟಿನ ಭಾಗ ಗಟ್ಟಿಯಾಗಿರುತ್ತೆ ಹಾಗೆ ನಮ್ಮ ಮನಸ್ಸಿನಲ್ಲೂ ಎಷ್ಟೋ ಗಂಟುಗಳಿವೆ ಅದು ಏನು ಜನ್ಮ ಜನ್ಮಾಂತರದ ಗಂಟು ಆ ಗಂಟುಗಳು ಸುಮಾರಾಗಿ ಕರಗೋದಿಲ್ಲ ಅವು ಅದಕ್ಕೋಸ್ಕರಲ್ಲೇ ಈ ಗಂಟು ಗಂಟುಗಳಿಂದ ಕೂಡಿದಂಥ ಮನಸ್ಸನ್ನ ಆ ಗಂಟು ಗಂಟುಗಳಿಂದ ಕೂಡಿದಂಥ ಕಬ್ಬಿನ ಜಿಲ್ಲೆಯನ್ನ ಬಿಲ್ಲಾಗಿ ಹಿಡಿದಂಥವಳನ್ನು ಧ್ಯಾನ ಮಾಡಬೇಕು ಅದಕ್ಕೋಸ್ಕರ ಮನೋರೂಪ ಇಕ್ಷುಕೋದಂಡ ಅದನ್ನ ವ್ಯಾಖ್ಯಾನಕಾರ ಹೇಳ್ತಾರೆ ಮನೋಭವೇತ್ ಇಕ್ಷುಧನು ಅಂತ ಮನಸ್ಸು ಅದು ಕಬ್ಬಿನ ಜಿಲ್ಲೆಯಿಂದ ಮಾಡಿದಂತಹ ಬಿಲ್ ಇದ್ದ ಹಾಗೆ ಎನ್ನುವಂತಹದ್ದು ಇಷ್ಟು ಹಿನ್ನೆಲೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಈ ಕೊಳಕು ವಿಚಾರಗಳು ಇಲ್ಲ ಅಂತಾದರೆ ಜಗನ್ಮಾತೆ ಈ ರೂಪವನ್ನು ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ ಇದೇ ಅಂತ ಅನಿಸಿದರೆ ಅದನ್ನು ಧ್ಯಾನ ಮಾಡಬೇಕಾಗಿದೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ವಿಷಯಕ್ಕೆ ಹೋಗೋಣ ಇದನ್ನ ಈ ಕಬ್ಬಿನ ರೂಪದ ಜಿಲ್ಲೆಯನ್ನು ಎಲ್ಲಿ ಹಿಡಿದಿದ್ದಾಳೆ ಅಂದರೆ ಹಿಂಭಾಗದ ಎಡಗೈಯಲ್ಲಿ ಹಿಡಿದಿದ್ದಾಳೆ ಅಂತ ಇನ್ನು ಉಳಿದಿರುವಂತಹದ್ದು ಒಂದೇ ಒಂದು ಅದು ಮತ್ತೆ ಹಿಂಭಾಗದ ಬಲಗೈಯಲ್ಲಿ ಅಲ್ಲಿ ಏನುಂಟು ಕೇಳಿದರೆ ಇಲ್ಲಿ ಮೇಲೆ ಬರೇ ಧನಸ್ತಿದ್ದು ಏನು ಪ್ರಯೋಜನ ಅಲ್ಲಿ ಬಾಣಗಳಿರಬೇಕೋ ಬಡ ಹೌದು ತಾನೆ ಮುಂದಿನ ನಾಮ ನೋಡಿ ಪಂಚ ತನ್ಮಾತ್ರ ಸಾಯಕ ಸಾಯಕ ಅಂದರೆ ಬಾಣಗಳು ಅಂತ ಅರ್ಥ ಸಂಸ್ಥದಲ್ಲಿ ಎಷ್ಟಿವೆ ಅಂದರೆ ಪಂಚ ಜಗನ್ಮಾತೆಯ ಕೈಯಲ್ಲಿ ಐದು ಬಾಣಗಳಿವೆ ಯಾವ್ಯಾವ್ದಪ್ಪ ಅಂದರೆ ತನ್ಮಾತ್ರ ಸಾಯಕ ತನ್ಮಾತ್ರ ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಐದನ್ನ ಪಂಚ ತನ್ಮಾತ್ರೆಗಳು ಅಂತ ಕರೀತಾರೆ ಜಗನ್ಮಾತೆಯ ಕೈಯಲ್ಲಿರುವಂತಹ ಬಾಣಗಳು ಶಬ್ದಸ್ಪರ್ಶ ರೂಪ ರಸಗಂಧಾತ್ಮಕವಾದಂತಹ ಬಾಣಗಳು ಯಾಕೆ ಹೇಳ್ತಾರೆ ಇದನ್ನ ಅಂದರೆ ಈ ಬಾಣ ತಾಗಿದ್ರೆ ನೋವಾಗುತ್ತೋ ಇಲ್ವ ನಮಗೆ ಅಲ್ವಾ ಆಗತ್ತೆ ಹಾಗೆ ಈ ಶಬ್ದಸ್ಪರ್ಶ ರೂಪ ರಸಗಳು ತಾಗಿದ್ರೂ ಅಷ್ಟೇ ನೋವಾಗುತ್ತೆ ಯಾರು ಈ ಐದು ಬಾಣಗಳ ಏಟಿಗೆ ಗುರಿಯಾಗೋದಿಲ್ವೋ ಅವ್ರು ಹಾಯಾಗಿರ್ತಾರೆ ಈ ಬಾಣಗಳು ಯಾರಿಗೆ ತಾಗ್ತವೋ ಮತ್ತವ್ರ ಮೇಲೆ ಹೇಳೋದಿಲ್ಲ ಯಾಕೆ ಕೇಳಿದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಈ ಬಾಣಗಳಿಗೆ ತುತ್ತಾಗದೇ ಇರುವವರು ಬಹಳ ವಿರಳ ಶಬ್ದ ನಮಗೆ ತುಂಬಾ ಇಷ್ಟ ಅಲ್ವಾ ಅದು ಶಬ್ದ ಅಂದ್ರೆ ಒಳ್ಳೆ ಶಬ್ದನಾದ್ರೂ ಇರಬಹುದು ಕೆಟ್ಟ ಶಬ್ದನಾದ್ರೂ ಇರಬಹುದು ಹೌದು ತಾನೆ ಆ ಶಬ್ದವನ್ನು ನಾವು ಕೇಳೋದಿಲ್ಲ ಅಂತ ನಮ್ಮ ಶ್ರೋತ್ರ ರೇಖೆ ಏನು ಕೆಲಸವೇ ಇಲ್ಲ ಹಾಗಾಗಿ ಕೆಲವು ಜನರಿಗೆ ಯಾವಾಗಲೂ ಯಾರನ್ನೂ ಬೈತಾ ಇರುವ ಶಬ್ದ ಕೇಳೋದೇ ಇಷ್ಟ ಯಾರೂ ಬೈಲಿಲ್ವ ಇವರೇ ಇನ್ನೊಬ್ರು ಬೈದು ಅದನ್ನು ಕೇಳಿಸ್ಕೊಡೋದು ಇಷ್ಟ ಒಟ್ಟಾರೆ ನಾವು ಹುಟ್ಟಿದ ಅಂದಿನಿಂದ ಹಿಡಿದು ಕೊನೆಯವರೆಗೂ ಸಹ ಶಬ್ದದಲ್ಲಿ ಶಬ್ದ ಪ್ರಪಂಚದಲ್ಲಿಯೇ ಇರ್ತೇವೆ ನಾವು ಆದರೆ ಒಂದು ನಾವು ಯಾವ ಶಬ್ದವನ್ನು ಸ್ವೀಕರಿಸಬೇಕು ಯಾವ ಶಬ್ದವನ್ನು ಸ್ವೀಕರಿಸಬಾರದು ಎನ್ನುವಂಥದ್ದನ್ನು ಆಯ್ಕೆ ಮಾಡಿಕೊಳ್ಬೇಕು ಹಾಗಿಲ್ಲದರೆ ಕೆಟ್ಟ ಕೆಟ್ಟ ಶಬ್ದಗಳನ್ನೇ ನಾವು ಕೇಳ್ತಾ ಹೋದರೆ ಏನಾಗುತ್ತೆ ಅಂತ ಕೇಳಿದರೆ ಅದು ಬಾಣವಾಗಿ ಪರಿಣಮಿಸುತ್ತೆ ಅದಕ್ಕೋಸ್ಕರ ಉಪನಿಷತ್ತು ಹೇಳುತ್ತೆ ಭದ್ರಂಕರ್ಣೇ ಭಿಶ್ರುಣುಯಾಮ ದೇವ ಒಳ್ಳೆಯ ಶಬ್ದವನ್ನು ಕೇಳೋಣ ಇವತ್ತೇನಾಗಿದೆ ಕೇಳಿದ್ರೆ ತಪ್ಪು ತಿಳ್ಕೊಳ್ಬೇಡಿ ಎಲ್ಲ ಕಡೆಗೆ ನಮಗೆ ಎಲ್ಲ ರೀತಿಯ ಹಾಡುಗಳು ಬರ್ತವೆ ಅದ್ರ ಜೊತೆಗೆ ಆ ಶಬ್ದಗಳನ್ನು ನಾವು ಗುಟ್ಟು ಗುಟ್ಟ ಹಾಕಿ ಕೇಳೋದು ಹಾಗಾಗಿ ಯಾರು ಕಿವಿಯಲ್ಲಾದರೂ ನೋಡಿ ಇದ್ದೇ ಇರುತ್ತೆ ಅಲ್ವಾ ಅದು ಏನು ಶಬ್ದವೋ ತಾನೆ ಯಾವ ಶಬ್ದವನ್ನ ಕೇಳಿದರೆ ಈ ಬಾಣ ನಮಗೆ ನಾಟೋದಿಲ್ಲೋ ಅಂತಹ ಶಬ್ದ ಕೇಳಬೇಕು ಅಂದರೆ ಲೋಕದ ಆಸಕ್ತಿ ಕಡಿಮೆ ಆಗುವಂತಹ ಶಬ್ದಗಳನ್ನು ಕೇಳಬೇಕು ಯಾವ ಶಬ್ದವನ್ನು ಕೇಳಿದರೆ ನಮ್ಮ ಮನಸ್ಸು ಕರಗತ್ತೋ ಅಂತಹ ಶಬ್ದ ಕೇಳಬೇಕು ಯಾವ ಶಬ್ದವನ್ನು ಕೇಳಿದರೆ ನಮ್ಮ ಮನಸ್ಸಿಗೆ ಅದು ವಿಷವಾಗಿ ಪರಿಣಮಿಸತ್ತೋ ಅಂತಹ ಶಬ್ದ ಕೇಳಬಾರ್ದು ಯಾಕೆಂದ್ರೆ ಅದು ಬಾಣ ಹಾಗಾಗಿ ಶಬ್ದ ಮತ್ತೆ ಸ್ಪರ್ಶ ಎರಡನೇ ಬಾಣ ಯಾವುದು ಅಂದರೆ ಸ್ಪರ್ಶ ಸ್ಪರ್ಶ ಅಂದರೆ ಗೊತ್ತಲ್ಲ ಹೀಗೆ ಸ್ಪರ್ಶ ಮಾಡೋದು ಚರ್ಮ ಸುಖ ಅದೇ ಸ್ಪರ್ಶ ಅಲ್ವಾ ಈ ಸ್ಪರ್ಶ ಸುಖಕ್ಕೆ ನೀನು ಮರುಳಾಗಿ ಹೋದರೆ ಅದೊಂದು ಬಾಣವೇ ನಿನಗೆ ಆದ್ದರಿಂದ ಇದಕ್ಕೆ ನೀನು ಮರುಳಾಗಬೇಡ ಇದನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತಾದರೆ ಜಗನ್ಮಾತೆಯ ಕೈಯಲ್ಲಿರುವಂತಹ ಪಂಚ ಬಾಣಗಳನ್ನು ನೀನು ಧ್ಯಾನ ಮಾಡು ಮತ್ತೆ ಮೂರನೇದು ಶಬ್ದ ಸ್ಪರ್ಶ ರೂಪ ರೂಪ ಅಂದ್ರೆ ಆಕಾರ ಈ ಆಕಾರಕ್ಕೆ ಮರುಳಾಗದೇ ಇರೋರು ಬಹಳ ವಿರಳ ಅಲ್ವಾ ಹಾಗಾಗಿ ಈ ಆಕಾರವೂ ಸಹ ನಮ್ಮನ್ನ ಏನು ಮಾಡುತ್ತೆ ಕೇಳಿದರೆ ಲೌಕಿಕ ಪ್ರಪಂಚದ ಕಡೆ ಎಳಿತಾ ಹೋಗುತ್ತೆ ಇವತ್ತು ನಮಗೆ ಕಣ್ಣು ಬಿಟ್ಟರೆ ಒಳ್ಳೆಯದು ಕಾಣೋದಕ್ಕಿಂತ ಕೆಟ್ಟದ್ದು ಕಾಣೋದೇ ಹೆಚ್ಚು ಹಾಗಾಗಿ ಇಂತಹ ರೂಪಗಳಿಂದ ನೀನು ದೂರ ಸರಿದು ಜಗನ್ಮಾತೆಯನ್ನು ಆರಾಧಿಸಬೇಕು ಎನ್ನುವಂಥ ಧ್ವನಿ ಈ ಮಾತಿನಲ್ಲಿ ಉಂಟು ಅದಿಲ್ಲ ಅಂತಾದರೆ ಜಗನ್ಮಾತೆಯಲ್ಲಿರುವಂಥ ಈ ಬಾಣಗಳನ್ನು ನೀನು ಯೋಚನೆ ಮಾಡು ಚಿಂತಿಸು ಆಗ ಇದು ಕಡಿಮೆ ಆಗ್ತಾ ಬರುತ್ತೆ ಕಡಿ ಯೋಚನೆ ಮಾಡು ಧ್ಯಾನ ಮಾಡು ಅಂದರೆ ಒಂದು ದಿನ ಮಾಡಿದರೆ ಮಾರನೇ ದಿವಸನೇ ಫಲ ಸಿಗತ್ತೆ ಅಂತಲ್ಲ ಯಾಕಂದರೆ ಯಾವುದು ಫಾಸ್ಟ್ ಫುಡ್ ಅಲ್ಲ ಇವತ್ತು ಮಾಡಿ ನಾಳೆನೇ ಫಲ ಸಿಗಬೇಕು ಸಿನಿಮಾದಲ್ಲಿ ಆಗತ್ತೆ ಅದೆಲ್ಲ ಇದು ಸಾಧನೆ ಅದಕ್ಕೋಸ್ಕರ ಹೇಳ್ತಾ ಇರುವಂತಹದ್ದು ಅದನ್ನ ಅದಕ್ಕೋಸ್ಕರ ಈ ಪಂಚ ತನ್ಮಾತ್ರೆಗಳು ಏನಿದ್ದಾವಲ್ಲ ಇವು ನಮ್ಮನ್ನ ಬಾಣವಾಗಿ ಕಾಡದೆ ಇರಬೇಕು ಅಂತಾದ್ರೆ ಆಕೆಯ ಕೈಯಲ್ಲಿರುವ ಇವುಗಳನ್ನ ಯೋಚಿಸಬೇಕು ಧ್ಯಾನ ಮಾಡಬೇಕು ಶಬ್ದ ಸ್ಪರ್ಶ ರೂಪ ರಸ ಮತ್ತೆ ನಾಲಿಗೆ ರುಚಿ ಅಲ್ವಾ ನಾ ಹಿಂದೆಲ್ಲ ಇದನ್ನ ವೇದಾಂತ ಹೇಳಬೇಕು ಹೇಳಿದ್ದೇನೆ ಇದು ಸಹ ಕಡಿಮೆ ಆಗಬೇಕು ಅಂತಾದರೆ ಸ್ವಲ್ಪ ಮನಸ್ಸು ಆ ಕಡೆ ಹೋಗ್ತಾ ಇರಬೇಕು ಈಗ ಅಂತ ಮತ್ತೆ ಕೊನೆಯದು ಶಬ್ದ ಸ್ಪರ್ಶ ರೂಪರಸ ಗಂಧ ವಾಸನೆ ಒಂದು ಕ್ಷಣಕಾಲ ವಿಚಾರ ಮಾಡಿ ಈ ಒಂದೊಂದು ಬಾಣಗಳು ನಾಟಿದ್ರೇನೆ ಮನುಷ್ಯ ಹೇಳೋದು ಕಷ್ಟ ಆದರೆ ಮನುಷ್ಯರ ಸ್ವಭಾವ ಹೇಗಿರುತ್ತೆ ಕೇಳಿದರೆ ಏಕಕಾಲದಲ್ಲಿ ಐದೂ ಬಾಣಗಳನ್ನು ಅವನು ರಿಸೀವ್ ಮಾಡ್ತಾ ಇರ್ತಾನೆ ಅಂದರೆ ಪರವಾಗಿಲ್ಲ ತಾಗಲಿ ಹೀಗೆ ಅಂತ ಭಗವತ್ಪಾದರೆ ಹೇಳ್ತಾರೆ ಶಬ್ದಾದಿ ಭಿ ಪಂಚ ಪಂಚ ಪಂಚತ್ವ ಮಾ ಪುಸ್ವಗುಣನ ಬದ್ಧ ಕುರಂಗ ಮಾತಂಗ ಪತಂಗ ಮೀನ ಭೃಂಗಾನರಃ ಪಂಚಭಿರಂಚಿತ ಕಿಂ ವಿವೇಕ್ ಚುಡಾವಣೆಯಲ್ಲಿ ನೋಡ್ಕೊಂಡು ಹೋಗಿದ್ದೇವೆ ನಾವು ಇದನ್ನ ಏನ್ ಹೇಳ್ತಾರೆ ಬರೇ ಶಬ್ದಕ್ಕೇನೆ ಮರುಳಾಗಿ ಹೋದರೆ ನೀನು ಕುರಂಗ ಜಿಂಕೆಯಂತೆ ಹಾಳಾಗಿ ಹೋಗ್ತೀಯ ಅಂತ ಬೇಡರು ಜಿಂಕೆಯನ್ನು ಹಿಡಿಬೇಕಿದ್ರೆ ಒಳ್ಳೆ ವಾದ್ಯವನ್ನು ನುಡಿಸ್ತಾರಂತೆ ಆ ವಾದ್ಯದ ನಾದಕ್ಕೆ ಮರುಳಾದಂತಹ ಜಿಂಕೆ ಎಲ್ಲೋ ಮೇಯ್ತಾ ಇದ್ದಿದ್ದು ಆ ನಾದದ ಮೂಲವನ್ನು ಹುಡುಕೊಂಡು ಬರುತ್ತೆ ಅಲ್ಲಿ ಅವನು ಬಲೆ ಹಾಕಿರ್ತಾನೆ ಬಲೆಗೆ ಬೀಳುತ್ತೆ ಈ ಅನಾಹುತ ಹೇಗಾಯಿತು ಕೇಳಿದರೆ ನಾದಕ್ಕೆ ಶಬ್ದಕ್ಕೆ ಮರುಳಾದದ್ದು ಮೇಲೆ ಕುರಂಗ ಮಾತಂಗ ಮಾತಂಗ ಅಂದ್ರೆ ಆನೆ ಇದು ಸ್ಪರ್ಶ ಸುಖಕ್ಕೆ ಮರುಳಾಗಿ ಹೋಗುತ್ತೆ ಆನೆಯನ್ನು ಹಿಡಿಯುವವರು ಮಾಡ್ತಾರೆ ಅಂದರೆ ಹೆಣ್ಣ ಆನೆಯನ್ನ ಕಾಡಿಗೆ ಕಳಿಸ್ತಾರೆ ಆ ಹೆಣ್ಣಾನೆಯನ್ನು ನೋಡಿದಂತಹ ಗಂಡಾನೆ ಆ ಹೆಣ್ಣಾನೆ ಹಿಂದಕ್ಕೆ ಬರುತ್ತೆ ಸ್ಪರ್ಶ ಸುಖಕ್ಕೆ ಮನಸೋತು ಅದಕ್ಕೆ ಮೊದಲೇ ಅಪ್ ಮಾಡಿರ್ತಾರೆ ಅದು ಕೆಡ್ಡ ಮಾಡಿರ್ತಾರಲ್ಲ ಅಲ್ಲಿಗೆ ಬರುತ್ತೆ ಕರ್ಕೊಂಡು ಬರುತ್ತೆ ಅಲ್ಲಿ ಬಂದಾದ ಮೇಲೆ ಆ ಕಾಡಿನ ಗಂಡಾನೆಗೆ ತನ್ನ ಕಾಲಿಂದ ಒದಿಯತ್ತೆ ಕೆಡ್ಡಕ್ಕೆ ಬೀಳತ್ತೆ ಇದು ಸ್ಪರ್ಶಸುಖಕ್ಕೆ ಮರುಳಾದವರಿಗಾಗುವ ಶಿಕ್ಷೆ ನಾವು ಇದಕ್ಕಿಂತ ಬಹಳ ವ್ಯತ್ಯಾಸವಾಗೇನು ಇಲ್ಲ ನಾನು ಸಾಮಾನ್ಯವಾಗಿ ಅವಾಗ ಹೇಳ್ತೇನೆ ಎಲ್ಲೋ ಒಂದು ಕಡೆ ಎಕ್ಸಿಬಿಷನ್ಗೆ ಹೋಗ್ತೇವೆ ನಾವು ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ ಪ್ಲೀಸ್ ಡೋಂಟ್ ಟಚ್ ಅಂತ ಅದನ್ನು ನೋಡಿದ ತಕ್ಷಣ ನಮ್ಗೆ ಕುತೂಹಲ ಜಾಸ್ತಿ ಆಗ್ತದೆ ಅಕ್ಕಪಕ್ಕ ನೋಡ್ತೇವೆ ಹಿಂಗೆ ಸುಮ್ಮನೆ ಹಿಂಗೆ ಮುಡ್ತೆ ಮತ್ತೆ ಪುನಃ ಯಾಕೆ ಸ್ಪರ್ಶ ಹಾಗಾಗಿ ಸ್ಪರ್ಶ ಸುಖಕ್ಕೆ ಮರುಳಾಗಿ ಆನೆ ಕೆಡ್ಡಕ್ಕೆ ಬಿತ್ತು ಕುರಂಗ ಮಾತಂಗ ಪತಂಗ ಪತಂಗ ಅಂದ್ರೆ ದೀಪದ ಹುಳು ದೀಪವನ್ನು ನೋಡಿ ಅದು ಯಾವುದೋ ಒಂದು ಹಣ್ಣು ಅಂತ ಭಾವಿಸಿ ಅದು ತಿನ್ನೋದಕ್ಕೆ ಹೋಗುತ್ತೆ ಹುಳು ದೀಪವನ್ನು ತಿನ್ನೋಲ್ಲ ದೀಪ ಹುಳುವನ್ನು ತಿನ್ನುತ್ತೆ ಹಾಗೆ ರೂಪಕ್ಕೆ ಮರುಳಾಗಿ ಹೋದರೆ ನೀನು ದೀಪದ ಹುಳುವಿನಂತೆಯೇ ಸಾಹಿತ್ಯ ಈ ಪ್ರಪಂಚದ ರೂಪಕ್ಕೆ ಮರುಳಾಗಿ ಎಷ್ಟು ಜನ ತಮ್ಮ ಆಯುಷ್ಯವನ್ನು ಹಾಳು ಮಾಡಿಕೊಂಡಿಲ್ಲ ಅದರಿಂದ ಈ ರೂಪದ ಹಿಂದಕ್ಕೆ ಹೋಗಬೇಡ ಅದು ಬಾಣವಾಗಿ ನಿನಗೆ ನಾಟುತ್ತೆ ಪುರಂಗ ಮಾತಂಗ ಪತಂಗ ಮೀನ ಮೀನ ಅದು ಈ ಜಿಹ್ವಾ ಸುಖಕ್ಕೆ ಮರುಳಾಗಿ ತನ್ನ ಜೀವನವನ್ನು ಕಳ್ಕೊಳ್ಳುತ್ತೆ ಏಕೆಂದರೆ ಆ ಅಂಬಿಗ ಗಾಳಕ್ಕೆ ಒಂದು ಹುಳವನ್ನು ಸೇರಿಸಿ ಬಿಡ್ತಾನೆ ಮೀನು ಆ ಹುಳವನ್ನು ತಿನ್ನಬೇಕು ಅಂತೇಳಿ ಅದರ ಹತ್ರ ಬರುತ್ತೆ ನಾಲಿಗೆಯ ರುಚಿಗೋಸ್ಕರ ಕೊನೆಗೆ ತಿಂತಾ ಗೊತ್ತಾಗುತ್ತೆ ನಾನು ಈ ಬಡಿಶ ಗಾಳದ ಕೊಕ್ಕೆಗೆ ಸಿಕ್ಕ ಹಾಕ್ಕೊಂಡಿದ್ದೇನೆ ಅಂತ ತಕ್ಷಣ ಅವನು ಎಳಿತಾನಿಗೆ ಅಂತ ನಾಲಿಗೆಗೆ ತೃಪ್ತಿಪಡಿಸೋದಕ್ಕೆ ಹೋಗಿ ಮೀನ ಅಂಬಿಗನ ಕೈ ಸೇರುತ್ತೆ ಕುರಂಗ ಮಾತಂಗ ಪತಂಗ ಮೀನ ಭೃಂಗಾ ಭೃಂಗಾ ಅಂದರೆ ದುಂಬಿ ಅದು ಏನು ಮಾಡುತ್ತೆ ಕೇಳಿದರೆ ಈ ಮೂಗಿನ ವಾಸನೆಗೆ ಮರುಳಾಗಿ ಎಲ್ಲ ಹೂಗಳನ್ನು ಸಂಚಾರ ಮಾಡ್ತಾ ಇರುತ್ತೆ ಸಂಚಾರ ಮಾಡಿ 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 ಕೊನೆಗೆ ಹೋಗಿ ಸಂಪಿಗೆ ಹೂವನ್ನು ಮೂಸತ್ತೆ ಸಂಪಿಗೆ ಹೂವನ್ನು ಮೂಸಿದಾಗ ಅದರ ಘಾಟನ್ನು ತಾಳಲಿಕ್ಕೆ ಆಗದೆ ಅದು ಸತ್ತು ಹೋಗಿಬಿಡುತ್ತೆ ವಾಸನೆ ಬೆನ್ನತ್ತಿ ಹೋದರೆ ದುಂಬಿಗೆ ಬಂದ ಪರಿಸ್ಥಿತಿ ನಿನಗೆ ಅಂತೆ ನೀವತ್ತು ನೋಡಬೇಕು ಸಂಪಿಗೆ ಮರ ಇದ್ದಲ್ಲಿ ದುಂಬಿಗಳು ಹೋಗೋಲ್ಲ ಅದು ಗೊತ್ತಾಗ್ಬಿಟ್ಟಿದೆ ಓಕೆ ಬೇಕೆಂದ್ರೆ ನೋಡಿ ಲಾಲ್ ಭಾಗದಲ್ಲಿ ಆ ಗಾಜು ಅಕ್ಕಪಕ್ಕ ಪಕ್ಕ ಮರಗಳಿದ್ದಾವಲ್ಲ ಅಲ್ಲಿ ಹೋಗಿ ದುಂಬಿಗಳು ಮಾತ್ರ ಅಲ್ಲಿರೋಲ್ಲ ಏಕೆಂದರೆ ಇದು ನಮ್ಮ ಆನ್ಸಿಸ್ಟರ್ಸ್ ಎಲ್ಲವನ್ನು ಮುಗಿಸುವ ಮರಗಳು ಇವು ಅಂತ ಗೊತ್ತು ಓಕೆ ಹಾಗಾಗಿ ಈ ಒಂದೊಂದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳನ್ನ ಒಂದೊಂದನ್ನ ಹಿಡ್ಕೊಂಡು ಹೋದಂಥ ಇವು ನಾಶ ಆಗಿವೆ ಮನುಷ್ಯ ಏಕಕಾಲದಲ್ಲಿ ಎಲ್ಲವನ್ನೂ ಬಯಸ್ತಾನಲ್ಲ ಇವನು ನಾಶ ಆಗದೆ ಇರ್ತಾನ ಅಯ್ಯಾಗ್ತಾನೆ ಹಾಗಾಗಬಾರ್ದು ಅಂತಾರೆ ಏನು ಮಾಡಬೇಕು ಅಂದ್ರೆ ಜಗನ್ಮಾತೆಯ ಕೈಯಲ್ಲಿರುವಂಥ ಈ ಪಂಚ ತನ್ಮಾತ್ರ ರೂಪದ ಸಹಾಯಕಗಳನ್ನು ಧ್ಯಾನ ಮಾಡು ಈ ಕೈಯಲ್ಲಿ ಇದಿದೆ ಹೀಗೆ ಪಂಚತನ್ಮಾತ್ರ ಸಹಾಯಕ ಅದರ ಜೊತೆಗೆ ಇನ್ನೂ ಮತ್ತು ಐದು ಬಾಣಗಳಿವೆಂತೆ ಆಕೆಯ ಕೈಯಲ್ಲಿ ಹರ್ಷಣಂ ರೋಚನಾಖ್ಯಂಚ ಮೋಹನಂ ಶೋಷಣಂ ತಥಾ ಮಾರಣಂ ಚೈತ್ಯಮಿ ಬಾಣಾಹ ಮುನೀನಾಮಪಿ ಮೋಹದಾಹ ಜಗನ್ಮಾತೆ ಕೈಯಲ್ಲಿ ಒಂದು ಇನ್ನೂ ಐದು ಬಾಣಗಳಿವೆ ಒಂದು ಹರ್ಷಣಂ ಸಂತೋಷವನ್ನು ಉಂಟು ಮಾಡೋದು ಯಾವಾಗಲೂ ಸಂತೋಷ ಅದು ನಮಗೆ ವಿಷಯದಿಂದ ಬಂದದ್ದೋ ಅಥವಾ ನಿರ್ವಿಷಯವಾಗಿ ಬಂದದ್ದೋ ಅನ್ನೋದನ್ನು ವಿಚಾರ ಮಾಡಬೇಕು ನಾವು ಅಷ್ಟು ವಿಚಾರ ಮಾಡೋ ಸತ್ತಿಗೆ ಅದು ವಿಷಯದಿಂದ ಬಂದದ್ದು ಆದ್ರೆ ಹುಡುಗಿ ಹೋಗಿಬಿಡ್ತದೆ ಅಂತ ಹಾಗಾಗಿ ಹರ್ಷಣಂ ಸಂತೋಷ ಅದಾದ ಮೇಲೆ ರೋಚನಾಖ್ಯಂ ಇದು ಇದಿನ್ನೂ ಇಷ್ಟ ತುಂಬಾ ಚೆನ್ನಾಗಿದೆ ಇನ್ನೂ ಬೇಕು ಅಂತ ಬಯಸುವಂತಹದ್ದು ಇದು ಎರಡನೆಯ ಹಂತ ಮುಂದಿನದು ಅದಾದ ಮೇಲೆ ಮೋಹನಂ ಇಲ್ಲ ನನಗೆ ಇದನ್ನು ಬಿಡಲಿಕ್ಕೆ ಆಗುವುದಿಲ್ಲ ಎನ್ನುವಂಥದ್ದು ಮೂರನೇ ಸ್ಟೆಪ್ ಹಾಗೆ ಮುಂದುವರೆದು ಹೋದಾಗ ಏನಾಗುತ್ತೆ ಕೇಳಿದ್ರೆ ಶೋಷಣಂ ಅವನು ಬದುತಾ ಇರ್ತಾನೆ ಮುಂದಿನ ಹಂತವೇ ಮಾರಣಂ ಈ ಐದು ಬಾಣಗಳನ್ನು ಜಗನ್ಮಾತೆ ಹಿಡಿದಿದ್ದಾಳೆ ಅಂದ್ರೆ ಅವಳಿಗೆ ಇವು ಬೇಕು ಅಂತ ಅರ್ಥ ಅಲ್ಲ ನೀನು ಈ ವಿಷಯ ಸುಖಗಳನ್ನ ಬೆನ್ನತ್ತಿ ಹೋದರೆ ಈ ಐದು ನಿನಗಾಗ್ತವೆ ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಹರ್ಷಣಂ ಚ ಮೋಹನಂ ಮಾರಣಂ ಚೇತ್ಯಮಿ ಶೋಷಣ ಮುನೀನಾಮಪಿ ಮೋಹದ ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಕೈಯಲ್ಲಿರುವಂತಹ ಈ ಐದು ಬಾಣಗಳನ್ನು ಧ್ಯಾನ ಮಾಡಿದರೆ ಧ್ಯಾನ ಇರುವಂತಹ ಈ ಶಬ್ದಸ್ಪರ್ಶ ರೂಪರಸಗಂಧಗಳ ಅಭಿಲಾಷೆಗಳು ಕಡಿಮೆ ಆಗ್ತವೆ ಪ್ರಪಂಚದ ಸುಖ ಅಂದರೆ ಇವು ಇಷ್ಟೇ ಇದ್ರ ಬಿಟ್ಟು ಇನ್ನು ಆರನೇದೇನ ಸುಖ ಉಂಟ ವಿಚಾರ ಮಾಡಿ ನೋಡಿ ಇದ್ರೆ ಹೇಳಿ ನೋಡೋಣ ಮತ್ತ ಅಷ್ಟು ಹಿನ್ನೆಲೆಯಲ್ಲಿ ನಾಲ್ಕು ಕೈಗಳಾದು ನಾಲ್ಕು ಕೈಗಳಿರುವಂಥ ಆಯುಧಗಳಾದು ಮುಂದೆ ಹನ್ನೆರಡನೆಯ ನಾಮ ನಿಜಾರುಣಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ತನ್ನ ಅರುಣಾಪ್ರಭೆಯ ಪ್ರವಾಹದಲ್ಲಿ ಬ್ರಹ್ಮಾಂಡ ಮಂಡಲವನ್ನೇ ಮುಳುಗಿಸಿದವಳು ಅಂತ ಅರ್ಥ ಅದಕ್ಕೆ ಜಗನ್ಮಾತೆಯ ಈ ಅರುಣ ಎನ್ನುವಂಥ ಶದ್ದೆ ಈಗ ಆಳೆ ಮೂರು ಸಲ ಬಂದ್ಬಿಡ್ತಿದ್ದೆವು ಮತ್ತು ಪದೇ ಪದೇ ಬರ್ತಾನೆ ಇರುತ್ತೆ ಎಂತ ಮೈ ಬಣ್ಣ ಹೇಗೆ ಉಂಟು ಕೇಳಿದರೆ ಅದು ಅರುಣಾಪ್ರಭೆ ಅರುಣಾಪ್ರಭೆಯಾಗಿ ಅಂದರೆ ಬೆಳಗಿನ ಜಾವದ್ದು ಅಂತ ನಾನು ಹೇಳಿದೆ ಈಗ ಆ ಅರುಣಾಪ್ರಭೆಯ ಅದು ಪೂರ ಹರಿತಾ ಉಂಟಂತೆ ಅದು ಪ್ರವಾಹ ಅದರೊಳಗೆ ಈ ಬ್ರಹ್ಮಾಂಡವೇ ಮುಚ್ಚಿ ಹೋಗಿದೆ ಮುಳುಗಿ ಹೋಗಿದೆ ಎನ್ನುವಂತಹದ್ದು ಆ ಮಾತಿನ ಅರ್ಥ ಇದಕ್ಕೆ ಶಾಸ್ತ್ರಕಾರರು ಯಾವ ಸಂದರ್ಭದಲ್ಲಿ ಅಂತಂದರೆ ಎರಡು ಸಮಯವನ್ನು ಹೇಳ್ತಾರೆ ಒಂದು ಜ್ಞಾನಿಗಳಿಗೆ ಸಾಕ್ಷಾತ್ಕಾರ ಆದಾಗ ಈ ಪ್ರಪಂಚ ಕಾಣುವುದಿಲ್ಲ ಅವರಿಗೆ ಕಾಣುವುದು ಆಕೆಯ ನಿಜಾರುಣ ಅಷ್ಟೇ ಮಾತ್ರ ಕಾಣಿಸುತ್ತೆ ಅಂತ ಮತ್ತೆ ಇನ್ನೊಂದು ಯಾವಾಗ ಅಂದರೆ ಅದು ಮಹಾಪ್ರಳಯದಲ್ಲಿ ಮಹಾಪ್ರಳಯ ಅಂದರೆ ನಾನು ಅದನ್ನು ಹಿಂದೆ ಹೇಳಿದ್ದೇನೆ ಎಷ್ಟು ವರ್ಷಕ್ಕೆ ಒಂದು ಪ್ರಳಯ ಆಗತ್ತೆ ಹೀಗೆ ಹೇಳಿ ಆ ಮಹಾಪ್ರಳಯ ಸಂದರ್ಭದಲ್ಲಿ ಇಡೀ ಪ್ರಪಂಚವೇ ಒಂದು ರೀತಿಯ ಸುಟ್ಟ ಬೆರಣಿಯಂತೆ ಆಗಿಬಿಡುತ್ತೆ ಅಂತ ಶಾಸ್ತ್ರ ವರ್ಣನೆ ಮಾಡುತ್ತೆ ಸುಟ್ಟ ಭರಣಿ ಆಗುತ್ತೆ ಅಂದರೆ ಅದಕ್ಕೆ ಒಂದು ಹಿನ್ನೆಲೆಯನ್ನು ಹೇಳ್ತಾರೆ ಎಷ್ಟೋ ವರ್ಷಗಳ ಕಾಲ ಮಳೆ ಇರುವುದಿಲ್ಲ ಹಾಗೆ ಮಳೆ ಇಲ್ಲದೆ ಇದ್ದದ್ರಿಂದ ಭೂಮಿಯಲ್ಲಿ ನೀರಿರುವುದಿಲ್ಲ ಮೇಲಿನಿಂದ ಸೂರ್ಯ ಎನ್ನುವಂಥ ಈ ಬೆಂಕಿ ಸುಡ್ತಾನೇ ಇರ್ತದೆ ಹಾಗೆ ಸುಟ್ಟು 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 ಏನಾಗುತ್ತೆ ಅಂದರೆ ಕೊನೆಗೆ ಭೂಮಿ ಧಗ ಧಗ ಅಂತ ಉರಿಯೋದಕ್ಕೆ ಪ್ರಾರಂಭ ಆಗತ್ತೆ ಆಗ ಆ ಉರಿತಾ ಇರುವಂತಹ ಬೆಂಕಿಯ ಗಾಳಿ ಸಹಾಯ ಮಾಡತ್ತಂತೆ ಚೆನ್ನಾಗಿ ಉರಿ ನಾ ಸಹಾಯ ಮಾಡ್ತೇನೆ ಅಂತ ಆಗ ಉರಿಯತ್ತೆ ಹಾಗೆ ಉರಿದಾಗ ಏನಾಗುತ್ತೆ ಕೇಳಿದ್ರೆ ಇಡೀ ಪ್ರಪಂಚ ಅದು ಒಂದು ಬೆರಣಿಯ ಹಾಗೆ ಆಗತ್ತೆ ಆ ಬೆಂಕಿಯ ವರ್ಣ ಉಂಟಲ್ಲ ಅದು ಮತ್ತು ಈ ಅರುಣ ರೂಪ ಎರಡು ತುಂಬ ಹತ್ತಿರ ಸಾಮ್ಯ ಇರುವಂತಹ ಒಂದು ವರ್ಣಗಳು ಹಾಗಾಗಿ ಆ ಬ್ರಹ್ಮಾಂಡ ಪ್ರಳಯ ಆಗುವಾಗ ಇಂಥ ಒಂದು ರೂಪ ಇರ್ತದೆ ನಾವು ಅದನ್ನು ನೋಡ್ಲಿಕ್ಕೆ ಇಷ್ಟಪಡಬಾರದು ಮೊದಲನೇ ನೋಡ್ಲಿಕ್ಕೆ ಇಷ್ಟಪಡಬೇಕು ನಮ್ಮೊಳಗೆ ಆ ಬಣ್ಣವನ್ನು ನೋಡಲಿಕ್ಕೆ ನಾವು ಇಷ್ಟಪಡಬೇಕು ಅದಕ್ಕೋಸ್ಕರ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಆ ಅರುಣಾವರಣದಲ್ಲಿ ಇಡೀ ಬ್ರಹ್ಮಾಂಡ ಮುಳುಗಿದ ಹಾಗೆ ಜ್ಞಾನಿಯಾದವನು ನೋಡ್ತಾನೆ ಇದನ್ನು ಸೌಂದರ್ಯಲಹರಿ ಸಾರಿ ಲಲಿತಾ ಸಹಸ್ರನಾಮ ಹೀಗೆ ಹೇಳುತ್ತೆ ಇದನ್ನು ಭಗವತ್ಪಾದರು ಇದೇ ಶಬ್ದವನ್ನು ಇಟ್ಟುಕೊಂಡು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ ಕವೀಂದ್ರಾಣಂ ಚೇತ ಕಮಲವನ ಬಾಲತಪರುಚಿಂ ಭಜಂತೆ ಕತಿಚಿದರುಣಾಮ ಅರುಣಾ ಜಗನ್ಮಾತೆಯನ್ನು ಅರುಣಾವರುಣದಿಂದಲೇ ಆರಾಧನೆ ಮಾಡುವಂತ ಒಂದು ಕ್ರಮ ಉಂಟು ಹಾಗಾಗಿ ನಿನ್ನನ್ನು ಯಾರು ಈ ರೀತಿಯಾಗಿ ಧ್ಯಾನ ಮಾಡ್ತಾರೋ ಅವರಿಗೆ ಇಂಥ ಒಂದು ಫಲ ಸಿಗತ್ತೆ ಅಂತ ಮುಂದೆ ಹೇಳ್ತಾರೆ ಅದರ ಜೊತೆಗೆ ಇನ್ನೊಂದನ್ನು ಹೇಳ್ತಾರೆ ತನುಚ್ಛಾಭಿಸ್ತೆ ತರುಣ ತರಣಿ ಶ್ರೀ ಸರಣಿಭಿ ದಿವಂ ಸರ್ವಾ ಮುರ್ವೀಂ ಅರುಣಿಮನಿ ಮಗ್ನಾಂ ಸ್ಮರತಿಯ ಇದು ಈ ಲಲಿತಾ ಸಹಸ್ರನಾಮದ ನಾಮಕ್ಕೆ ಅತ್ಯಂತ ಹತ್ತಿರವಾದಂತಹದ್ದು ಯಾವಾತ ನಿನ್ನ ಅರುಣಾವರಣದಲ್ಲಿ ಇಡೀ ಪ್ರಪಂಚವೇ ಮುಳುಗಿದೆ ಅಂತ ಧ್ಯಾನ ಮಾಡ್ತಾನೋ ಅವನು ಕವಿಪುಂಗವನಾಗಿ ಹೊರಹೊಮ್ಮುತ್ತಾನೆ ಅಂತ ಅವನ ಇಷ್ಟಾರ್ಥಗಳೆಲ್ಲ ಅವು ಈಡೇರ್ತವೆ ಅಂತ ಅದರ ಜೊತೆಗೆ ಕೊನೆಗೆ ಇನ್ನೊಂದು ಮಾತು ಹೇಳ್ತಾರೆ ಜಯತಿ ಕರುಣಾ ಕಾಚಿದರುಣ ಅಂತ ಶಿವನ ಆ ಅರ್ಧಾಂಗಿಯ ಹೆಸರೇ ಅರುಣ ಅಂತ ಹಾಗಾಗಿ ಜಯತಿ ಕರುಣ ಕಾಚಿದ ಅರುಣ ಹೀಗೆ ಆ ಅರುಣಾವರಣಕ್ಕೆ ವಿಶೇಷವಾದಂತಹ ಒಂದು ಬೆಲೆಯನ್ನು ಕೊಟ್ಟು ಈ ಮಾತನ್ನು ಹೇಳ್ತಾರೆ ಅದರ ಜೊತೆಗೆ ಆ ಈ ತನ್ನೊಳಗೆ ಅರುಣಾವರಣದ ತಾಯಿಯನ್ನು ಯಾವಾತ ಅನುಭವಿಸ್ತಾನೆ ಅಂದರೆ ಯಾವನಿಗೆ ಕುಂಡಲಿನಿ ಶಕ್ತಿ ಜಾಗೃತ ಆಗಿದೆಯೋ ಅವನು ಆ ಸ್ವರೂಪವನ್ನು ಕಾಣ್ತಾನೆ ನಾನು ನಿನ್ನೆ ಇದನ್ನು ಇಷ್ಟು ಸ್ಪರ್ಶ ಮಾಡಿದ್ದೆ ಇವತ್ತು ಅಷ್ಟೇ ಸ್ಪರ್ಶ ಮಾಡ್ತೇನೆ ಮತ್ತೆ ಮುಂದೆ ಬಂದಾಗ ಆ ವಿಷಯವನ್ನು ನೋಡೋಣ ಅಷ್ಟು ಹಿನ್ನೆಲೆಯಲ್ಲಿ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಅಂತ ಇಲ್ಲಿ ಈ ನಾಮದ ಅರ್ಥವು ಆಯಿತು ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ ಹದಿಮೂರನೇ ನಾಮ ಚಂಪಕಾಶೋಕ ಪುನ್ನಾಗ ಸೌಗಂಧಿಕ ಲಸತ್ಕಚ ಚಂಪಕ ಅಶೋಕ ಪುನ್ನಾಗ ಸೌಗಂಧಿಕ ಲಸತ್ ಕಚ ಅಂದರೆ ಚಂಪಕ ಅಶೋಕ ಪುನ್ನಾಗ ಈ ಪುಷ್ಪಗಳಿಂದ ಶೋಭಿಸುತ್ತಿರುವಂತಹ ತುರುಬು ತುರುಬು ಅಂದರೆ ಕೂದಲು ಕೂದಲುಳ್ಳವಳು ಅಂತ ಇದನ್ನ ನೋಡಿದಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ ತಾಯಿಯ ಆ ಸಿರಿ ಮುಡಿಯಲ್ಲಿ ಈ ಎಲ್ಲ ಹೂವುಗಳು ಇವೆ ಅಂದ್ರೆ ಅವುಗಳನ್ನು ಆಕೆ ಮುಡಿದುಕೊಂಡಿದ್ದಾಳೆ ಅಂತ ಸತ್ಯ ಒಪ್ಕೋಬರೋಣ ಅಂದ್ರೆ ಆರು ಅಲ್ಲಿ ಇಲ್ಲೊಂದು ಶಬ್ದ ಉಂಟು ಏನು ಅಂದ್ರೆ ಆ ಸೌಗಂಧಿ ಅನ್ನೋದು ಉಂಟಲ್ಲ ಆ ಸೌಗಂಧಿ ಅನ್ನೋದು ಸೌಗಂಧಿಕ ಪುಷ್ಪ ಅಂತ ಅರ್ಥ ಅಲ್ಲ ಅದಕ್ಕೆ ಚಂಪಕ ಅಶೋಕ ಪುನ್ನಾಗ ಚಂಪಕ ಅಂದ್ರೆ ಸಂಪಿಗೆ ಹೂವು ಅಶೋಕ ಅಂದರೆ ಅಶೋಕ ಪುನ್ನಾಗ ಅಂದರೆ ಈ ನಾಗಲಿಂಗ ಅಂತ ಹೇಳ್ತಾರಲ್ಲ ಅವು ಈ ಹೂವುಗಳ ಸುವಾಸನೆಯಿಂದ ಕೂಡಿದ ತುರುವುಳ್ಳವಳು ಅಂತ ಅರ್ಥ ನಮಗೇನು ಅನಿಸುತ್ತೆ ಅಂದ್ರೆ ಈ ಹೂವುಗಳನ್ನು ಮುಡಿದುಕೊಂಡಿದ್ದರಿಂದ ಅವಳ ಕೇಶಕ್ಕೆ ಆಸುವಾಸನೆ ಬಂದಿದೆ ಅಂತ ನೋ ಹಾಗೆ ಅರ್ಥ ಅಲ್ಲ ಹಾಗಿದ್ರೆ ತಾಯಿಯ ತುರುಬನ್ನ ಏರಿದ್ರಿಂದ ಆ ಹೂವುಗಳಿಗೆ ಆ ಸುವಾಸನೆ ಬಂದಿದೆಯಂತೆ ಬಹಳ ಅದ್ಭುತವಾದಂತಹ ಕಲ್ಪನೆ ಆ ಹೂಗಳು ಯಾಕೆ ಬಂದು ಕೇಳಿದ್ರೆ ಮರವನ್ನು ಬಿಟ್ಟು ಇಲ್ಲಿಗೆ ಅಲ್ಲಂತೂ ನಮಗೆ ಈ ಸುವಾಸನೆ ಸಿಗಲಿಲ್ಲ ಇಲ್ಲಾದರೂ ಸಿಕ್ಕೀತು ಅಂತ ಹೇಳಿ ಇಲ್ಲಿಗೆ ಬಂದ ಲಲಿತಾ ಸಹಸ್ರನಾಮದಲ್ಲಿ ಹೀಗೆ ಬರ್ತದೆ ಸೌಂದರ್ಯ ಲಹರಿಯಲ್ಲಿ ಭಗವತ್ಪಾದರು ಇದನ್ನು ಬೇರೆ ರೀತಿಯಾಗಿ ಹೇಳ್ತಾರೆ ನಂದನವನದ ದುಂಬಿಗಳೆಲ್ಲ ಜಗನ್ಮಾತೆಯ ಮುಡಿಗೆ ಬಂದು ಸೇರಿಕೊಂಡಿದ್ವಂತೆ ಯಾಕೆಂದರೆ ಅಲ್ಲಿನ ಆ ಸುಗಂಧ ಭರಿತವಾದ ಹೂವುಗಳು ಅಂತ ಹೇಳೋದುಂಟಲ್ಲ ಬರೀ ಶಬ್ದ ಪ್ರಯೋಗ ಸುಗಂಧ ಇಲ್ಲ ಆ ನಿಜವಾದ ಸುಗಂಧ ಇರೋದು ಎಲ್ಲಿ ಅಂದ್ರೆ ಜಗನ್ಮಾತೆಯ ತುರುವಿನಲ್ಲಿ ಅಂತ ಹೇಳಿ ಆ ದುಂಬಿಗಳೆಲ್ಲ ಇಲ್ಲಿ ಬಂದಿತ್ತು ಆ ಮುಂಗುರುಳು ಅಂತುಂಟಲ್ಲ ಅದನ್ನು ದುಂಬಿಗೆ ಹೋಲಿಸ್ತಾರೆ ಕಾವ್ಯಮಯವಾಗಿ ಆ ರೀತಿಯಾಗಿ ವರ್ಣನೆ ಮಾಡ್ತಾರೆ ಹಾಗಾಗಿ ಸೌಗಂಧಿಕ ಲಸತ್ ಕಚ ಮೊದಲನೇದಾಗಿ ಒಂದು ಸುಗಂಧಪೂರಿತವಾದ ಕೇಶ ಇನ್ನೊಂದು ಲಸತ್ ಕಚ ಲಸತ್ ಕಚ ಅನ್ನೋದಕ್ಕೆ ಅರ್ಥ ಅತ್ಯಂತ ಸುಂದರವಾದ ಕೂದಲುಗಳು ಅಂದರೆ ಹಣ್ಣಾಗದೇ ಇರುವ ಕೂದಲುಗಳು ಇನ್ನು ಮುಂದೆ ಹೋಗಿ ಹೇಳಬೇಕು ಅಂದ್ರೆ ಬಣ್ಣ ಮೆತ್ತದೇ ಇರುವ ಕೂದಲುಗಳು ಹೀಗೆ ಆ ದೇವಿಯ ಕೇಶ ಪಾಶವನ್ನು ವರ್ಣನೆ ಮಾಡ್ತಾರೆ ಯಾಕೆಂದ್ರೆ ಈ ಹೂವುಗಳಿಗೆ ವಾಸನೆ ಇದ್ದು ಅವುಗಳನ್ನು ತಾಯಿ ಮುಡಿದುಕೊಂಡು ಕೇಶ ಸುವಾಸನೆ ಆಯಿತು ಅಂದ್ರೆ ಅವಳ ಆ ಸರ್ವಶಕ್ತಿತ್ವಕ್ಕೆಲ್ಲೋ ಒಂದು ರೀತಿ ಅಪಚಾರ ಅದಕ್ಕೋಸ್ಕರ ಈಕೆಯ ತುರುಬನ್ನ ಸೇರಿ ಹೂವುಗಳು ಸುವಾಸಿತವಾದವು ಎನ್ನುವಂಥದ್ದು ಇದು ದೃಷ್ಟಿಯಲ್ಲಿ ಇಂಥದ್ದೆಲ್ಲ ತೀರಾ ಸಹಜ ಆಗಿರುತ್ತೆ ಈ ಮಾತು ಇಲ್ಲಷ್ಟೇ ಅಲ್ಲ ತ್ರಿಶತಿಯಲ್ಲೂ ಬರುತ್ತೆ ಏಲಾ ಸುಗಂಧಿ ಚುಕುರಾಯಿ ನಮಃ ಅಂತ ಒಂದು ನಾಮ ಬರುತ್ತೆ ಅಲ್ಲಿ ಏಲಾ ಸುಗಂಧಿ ಚಿಕ್ಕು ಚಿಕುರ ಅಂದರೆ ಕೂದಲು ಎಂತಹ ಸುವಾಸನೆ ಅಂದರೆ ಏಲಾ ಸುಗಂಧಿ ಚಿಕುರ ಏಲಾ ಅಂದರೆ ಏಲಕ್ಕಿ ಏಲಕ್ಕಿ ಅಂದರೆ ಏಲಕ್ಕಿ ಬಾಳೆ ಅಲ್ಲ ಕಾರ್ಡಮೆಮ್ ಅಂತ ಹೇಳ್ತೇವಲ್ಲ ಅದು ಅದು ಹೇಗೆ ಘಮ್ಮಂತ ಇರುತ್ತೋ ಹಾಗೆ ಘಮ್ಮಂತ ಸುವಾಸನೆಯಿಂದ ಕೂಡಿದಂತಹ ಕೂದಲುಗಳಿಂದ ಕೂಡಿದವಳು ಅಂತ ಹೀಗೆ ಅಲ್ಲಿ ಏನು ಹೇಳಿದಂಗಾಯ್ತು ಹೂವುಗಳಲ್ಲಿರುವ ವಾಸನೆ ಸ್ವತಃ ಸಿದ್ಧವಾದದ್ದಲ್ಲ ಜಗನ್ಮಾತೆಯ ತುರುವಿನಲ್ಲಿರುವಂತಹ ವಾಸನೆ ಅವು ಸ್ವತಃ ಸಿದ್ಧವಾದವುಗಳು ಅಂತ ಹೀಗೆ ಚಂದ್ರಿಕಾ ವ್ಯಾಖ್ಯಾನದಲ್ಲಿ ದೀಕ್ಷತ್ರಿ ಹೀಗೆ ಅರ್ಥ ಬರೀತಾ ಅದಕ್ಕೆ ಅಷ್ಟು ಹಿನ್ನೆಲೆಯಲ್ಲಿ ಈ ದೇವಿಯ ಕೇಶಪಾಶಗಳು ಸ್ವತಃ ಸುವಾಸನೆಯಿಂದ ಕೂಡಿದ್ದವು ಎನ್ನುವಂಥದ್ದು ಇಷ್ಟು ಅರ್ಥ ಇಲ್ಲಿಗೆ ಈ ನಾಮ ಆಯಿತು ಅಂತ ಅನ್ಕೊಂಡು ಹೋಗೋಣ ಮುಂದಕ್ಕೆ ಹದಿನಾಲ್ಕನೆಯ ನಾಮ ಕುರುವಿಂದ ಮಣಿಶ್ರೇಣಿ ಕನತ್ಕೋಟಿ ರ ಮಂಡಿತಾ ನೋಡಿ ನಾವು ಆಕೆಯ ಈ ಸಗುಣ ರೂಪವನ್ನು ಧ್ಯಾನ ಮಾಡ್ತಾ ಇದ್ದೇವೆ ಮೈ ಬಣ್ಣವನ್ನು ಮೊದಲು ನೋಡಿದ್ದೇವೆ ಅದಾದಮೇಲೆ ಚಂಪಕಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಅಂತ ಕೇಶ ತೂರು ನೋಡಿದ್ದೇವೆ ಅದಾದ ಮೇಲೆ ಮುಂದಿನ ನಾಮ ಏನು ನೋಡಿದ್ವಿ ಈಗ ನಾವು ನೋಡಬೇಕು ಇವಾಗ ಕೇಶ ಇರೋದೆಲ್ಲ ಇದ್ರ ಮೇಲೆ ಒಂದು ಕಿರೀಟ ಉಂಟು ನಾನು ಅದಕ್ಕೋಸ್ಕರ ಹೇಳಿದ್ದೇನೆ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧ ಉಂಟು ಅಂತ ಸಾಮಾನ್ಯವಾಗಿ ದೇವಿಯನ್ನು ವರ್ಣನೆ ಮಾಡಬೇಕಿದ್ರೆ ಮಸ್ತಕದಿಂದ ಪಾದದವರೆಗೆ ವರ್ಣನೆ ಮಾಡಬೇಕು ಪುರುಷ ದೇವತೆಯನ್ನು ವರ್ಣನೆ ಮಾಡಬೇಕಿದ್ರೆ ಪಾದದಿಂದ ಮಸ್ತಕದವರೆಗೆ ವರ್ಣನೆ ಮಾಡಬೇಕು ಅದು ಕ್ರಮ ಅಕಸ್ಮಾತ್ತಾಗಿ ಪಾದವನ್ನ ಮೊದಲೇ ಹೇಳಿದ್ರು ಸಹ ಯಾಕೆಂದ್ರೆ ಪಾದಾಭಿವಂದನೆ ಮಾಡಿ ಮಿಕ್ಕ ವರ್ಣನೆ ಅನ್ನೋ ದೃಷ್ಟಿಯಿಂದ ಸೌಂದರ್ಯ ಲಹರಿಯಲ್ಲಿ ಭಗವತ್ಪಾದರು ಎರಡನೇ ಶ್ಲೋಕದಲ್ಲಿ ತನಿಯಾಂ ಪಾಂಸುಂ ತವ ಚರಣ ಪಂಕೇರು ಅಂತ ಶುರು ಮಾಡ್ತಾರೆ ಯಾಕೆಂದ್ರೆ ಪ್ರಾರ್ಥನೆ ಮಾಡುವುದರಲ್ಲಿ ಅಲ್ಲಿ ಶುರು ಮಾಡಿ ಆದ ಮೇಲೆ ಮುಂದೆ ನಲವತ್ತೆರಡನೇ ಶ್ಲೋಕದಿಂದ ಗತೈರ್ ಮಾಣಿ ಕ್ಯತ್ವ ಸಾಂದ್ರ ಘಟಿತಂ ಅಂಥೇಳಿ ಆ ಕಿರೀಟದಿಂದ ವರ್ಣನೆ ಮಾಡ್ತಾರೆ ಕೊನೆಯ ಶ್ಲೋಕ ಮುಕ್ತಾಯ ಆಗುವುದು ಪಾದ ತೀರ್ಥ ಪ್ರಾರ್ಥನೆಯಲ್ಲಿ ಕದಾ ಕಾಲೇ ಮಾತ ಕಥೆಯ ಲಕ್ತಕರ ಸಂಬಂಧ ಇಲ್ಲೂ ಹಾಗೇನೆ ಅಷ್ಟೋತ್ತರ ಶತನಾಮಗಳಲ್ಲೂ ಹಾಗೇನೆ ಬೇಕಿದ್ರೆ ಲಲಿತಾ ಅಷ್ಟೋತ್ತರ ತೆಗೆದು ನೋಡಿ ನೀವು ರಜತಾಶ ಶೃಂಗಾಗ್ರ ಮಧ್ಯಸ್ಥಾಯಿ ನಮೋ ನಮ ಅಂತ ಶುರುವಾಗ್ತದೆ ಅದು ಆಕೆಯ ಆ ಶ್ರೀಚಕ್ರದಲ್ಲಿರುವಂತಹ ವರ್ಣನೆಯನ್ನು ಹೇಳುವಂತಹ ಶಬ್ದ ಕೊನೆಗೆ ಮೂವತ್ತನೆಯ ನಾಮ ಆಕೆಯ ಪಾದದಲ್ಲಿಯೇ ಮುಕ್ತಾಯ ಆಗುತ್ತೆ ಮತ್ತೆ ಅದಾದ್ಮೇಲೆ ಮತ್ತೆ ಪುನಃ ಬೇರೆ ವಿಷಯವನ್ನು ಹೇಳ್ತಾರೆ ಹೀಗೆ ಇದೇ ಕ್ರಮದಲ್ಲಿ ಹೋಗುತ್ತೆ ಇಲ್ಲೂ ಹಾಗೆಯೇ ಕೇಶ ಆಯಿತು ಇವಾಗ ಕಿರೀಟದ ವರ್ಣನೆ ಆ ಕಿರೀಟದ ವರ್ಣನೆ ಮಾಡಬೇಕಿದ್ರೆ ಹೇಗೆ ಹೇಳ್ತಾರೆ ಅಂದರೆ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ ಕುರುವಿಂದ ಮುಣಿಗಳ ಪಂಕ್ತಿಯಿಂದ ಬೆಳಗುತ್ತಾ ಇರುವಂತಹ ಕಿರೀಟದಿಂದ ಅಲಂಕೃತಳಾದವಳು ಎನ್ನುವುದು ಇದರ ಶಬ್ದಶಃ ಅರ್ಥ ಏನು ಹೀಗಂದರೆ ಕುರುವಿಂದ ಅಂದರೆ ಏನು ಕುರುವಿಂದ ಅಂದರೆ ಪದ್ಮರಾಗ ಅಂತ ಅರ್ಥ ಅಂದರೆ ಆಕೆಯ ಕಿರೀಟದಲ್ಲಿ ಪದ್ಮರಾಗ ಮಣಿಗಳ ಪಂಕ್ತಿಗಳಿವೆ ಶ್ರೇಣಿಗಳಿವೆ ಆ ಶ್ರೇಣಿಗಳಿಂದ ಕನತ್ ಕೋಟೀರ ಮಂಡಿತ ಕನತ್ತಂದ್ರೆ ದೇದೀಪ್ಯಮಾನವಾಗಿದ್ದಾಳೆ ಅಂಥ ದೇದೀಪ್ಯಮಾನವಾದಂಥ ಕೋಟೀರ ಕೋಟೀರ ಅಂದ್ರೆ ಕಿರೀಟ ಸೌಂದರ್ಯರಲ್ಲೂ ಈ ಶಬ್ದ ಬರ್ತದೆ ಕಲಸಿ ಕೋಟೀರ ಅಂತ ಶಿವ ಹೊರಗಡೆ ಹೋಗಿದ್ದ ಜಗನ್ಮಾತೆ ಕುಳಿತಿದ್ಲು ಆಗ ಚತುರ್ಮುಖಾದಿಗಳೆಲ್ಲ ಬಂದ್ರಂತೆ ಜಗನ್ಮಾತೆಯ ದರ್ಶನಕ್ಕೆ ಬಂದು ನಮಸ್ಕಾರ ಮಾಡ್ತಾ ಇದ್ರಂತೆ ಆಗ ಅದೇ ಸಮಯದಲ್ಲಿ ಹೊರಕ್ಕೆ ಹೋದ ಶಿವ ಮನೆಯೊಳಗೆ ಬಂದಾಗ ಜಗನ್ಮಾತೆ ಶಿವನನ್ನ ಎದುರುಗೊಳ್ಳೋದಕ್ಕೆ ಅಂತ ಎದ್ದು ಬಂದ್ಲಂತೆ ಹಾಗೆ ಎದ್ದು ಹೊರಟಾಗ ಆಕೆಯ ಅಂಗಸೇವಕರು ತಾಯಿಗೆ ಹೇಳ್ತಾರೆ ನೋಡಮ್ಮ ಮುಂದುಗಡೆಗೆ ವಿಷ್ಣುವಿನ ಕಿರೀಟ ಇದೆ ಅದನ್ನು ನಿನ್ನ ಕಾಲಿಗೆ ತಾಗೀತು ತಾಗಿಸಿಕೊಳ್ಳದೆ ಹೋಗಮ್ಮ ಎಂತೆ ಕಠೋರೆ ಕೋಠಿರೆ ಸ್ಕಲಸಿ ಜಹಿ ಭಾರಿ ಮಕುಟಂ ಜಂಭಾರಿ ಅಂದ್ರೆ ಇಂದ್ರ ಅಲ್ಲಿ ಇಂದ್ರ ತಲೆ ಬಾಗಿದ್ದಾನಮ್ಮ ನಿನಗೆ ಅವನು ಕಿರೀಟ ತಾಗೀತು ಹುಷಾರು ಖಾಲಿ ತಾಗಿಸ್ಕೊಳ್ಬೇಡ ಹುಷಾರಾಗಿ ನೋಡ್ಕೊಂಡು ಹೋಗಮ್ಮ ಅಂತ ಆಕೆ ಪರಿಚಾರಕಿಯರು ತಾಯಿಯನ್ನು ಹೀಗೆ ಎಚ್ಚರಿಸ್ತಾರಂತೆ ಅಂತ ಕೋಟೀರ ಅಂದ್ರೆ ಕಿರೀಟ ಇದೇ ಶಬ್ದ ಅಲ್ಲೂ ಇದೆ ಇಲ್ಲೂ ಸಹ ಇದೆ ಕನತ್ಕೋಟೀರ ಮಂಡಿತ ಅಂತ ಈ ಕುರುವಿಂದ ಪದ್ಮರಾಗ ಅಂತ ನಾನು ಹೇಳಿದೆ ಅತ್ಯಂತ ವಿಶಿಷ್ಟವಾದಂಥ ಒಂದು ಮಣಿ ಅದು ಇದನ್ನ ಯಾಕೆ ಹೇಳ್ತಾರೆ ಅಂದರೆ ಮಾಂಗಲ್ಯುಕ್ತಾ ಹರಿಭಕ್ತಿದಾಶ್ಚ ವೃದ್ಧಿಪ್ರದಾಸ್ತೆ ಭವಂತಿ ತಾಯಿಯ ಕಿರೀಟದಲ್ಲಿರುವಂಥ ಈ ಮಣಿಗಳನ್ನು ಧ್ಯಾನ ಮಾಡಿದ್ರೂ ಸಹ ಆ ಬಣ್ಣವನ್ನ ಇಷ್ಟು ಫಲ ಸಿಗತ್ತಂತೆ ಯಾವ್ಯಾವುದು ಮಾಂಗಲ್ಯಯುಕ್ತಾಹ ಈ ಮಣಿಗಳು ಅತ್ಯಂತ ಮಂಗಲಪ್ರದವಾದವುಗಳು ಒಂದು ಅದ್ರ ಜೊತೆಗೆ ಹರಿಭಕ್ತಿಯನ್ನು ಉಂಟು ಮಾಡ್ತವೆ ಅದರ ಜೊತೆಗೆ ವೃದ್ಧಿಪ್ರದಾಸ್ತೆ ಆ ಧ್ಯಾನ ಮಾಡುವವನಿಗೆ ಪುರೋಭಿವೃದ್ಧಿಯನ್ನು ಅಂದರೆ ಐಹಿಕವಾದಂಥ ವೃದ್ಧಿಯನ್ನು ಅವು ತಂದು ಕೊಡ್ತವೆ ಅದಕ್ಕೋಸ್ಕರಲೇ ತಾಯಿ ತನ್ನ ಭಕ್ತರ ಅನುಕೂಲಕ್ಕಾಗಿ ತನ್ನ ಕಿರೀಟದಲ್ಲಿ ಈ ಮಣಿಗಳನ್ನು ಇರಿಸಿಕೊಂಡಿದ್ದಾಳೆ ಅವಳಿಗಾಗಿ ಅಲ್ಲ ಇದನ್ನು ಹೇಳಿ ಆದ ಮೇಲೆ ಇಲ್ಲಿ ಒಂದು ಶಬ್ದವನ್ನು ಹೇಳ್ತಾರೆ ಭಾಸ್ಕರ್ರಾಯರು ಈ ಮಣಿಗಳು ಜಗನ್ಮಾತೆ ಕಿರೀಟದಲ್ಲಿವೆ ಹಾಗಿದ್ರೆ ಈ ಮಣಿಗಳು ಇವತ್ತು ಎಲ್ಲಿ ಸಿಕ್ತವೆ ಅಂದ್ರೆ ಹೇಳ್ತಾರೆ ಅವರು ರಾವಣಗಂಗಾ ಅಂತ ಒಂದು ನದಿಯಂತೆ ಅಲ್ಲಿ ಈ ಪದ್ಮರಾಗ ಮಣಿಗಳು ಜನ್ಮ ತಾಳ್ತವಂತೆ ನಾನು ಮೊನ್ನೆ ದಿವಸ ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ವಿಚಾರಿಸಿದ್ದೆ ಯಾಕೆಂದರೆ ಅವರು ಈ ಗಂಗೆಯ ಬಗ್ಗೆ ತುಂಬ ರಿಸರ್ಚ್ ಮಾಡ್ತಾ ಇರುವವರು ಅವ್ರು ಹೇಳಿದ್ರು ಈವರೆಗೆ ನಾನು ಈ ಶಬ್ದ ಕೇಳಲಿಲ್ಲ ಅಂತ ರಾವಣ ಗಂಗಾ ಎನ್ನುವಂಥ ಒಂದು ಸ್ಥಳ ಆಮೇಲೆ ಪುನಃ ನಾನು ಅದರ ಸ್ವಲ್ಪ ಹತ್ತಿದೆ ಬೆನ್ನತ್ತಿದೆ ಹತ್ತಿ ಆದಮೇಲೆ ಒಂದು ಕಡೆಗೆ ಮಾಹಿತಿ ಸಿಕ್ತು ಈ ಮಣಿಗಳು ಶ್ರೀಲಂಕಾದಲ್ಲಿ ಸಿಗ್ತವೆ ಅಂತ ಈ ಶ್ರೀಲಂಕಾ ಮತ್ತು ರಾವಣ ಸ್ವಲ್ಪ ಹತ್ತತ್ರ ಬರುವಂತಹ ಒಂದು ಶಬ್ದಗಳು ಹಾಗಾಗಿ ಶ್ರೀಲಂಕಾದಲ್ಲಿರುವಂತಹ ಸಮುದ್ರದ ಒಂದು ಭಾಗಕ್ಕೆ ರಾವಣ ಗಂಗಾ ಎನ್ನುವಂಥ ಹೆಸರಿರಬಹುದು ಎನ್ನುವಂಥ ಒಂದು ತೀರ್ಮಾನಕ್ಕೆ ಬರುವಂತಹ ಪರಿಸ್ಥಿತಿ ಬಂತು ಕೊನೆಗೆ ಹಾಗಾಗಿ ಈ ಮಣಿಗಳು ಅತ್ಯಂತ ಪ್ರಶಸ್ತವಾದವುಗಳು ಅವುಗಳ ಜನ್ಮಸ್ಥಳ ಅಲ್ಲಿ ಅವುಗಳನ್ನು ದರ್ಶನ ಮಾಡಿದರೆ ಇಷ್ಟು ಇಷ್ಟೆಲ್ಲ ಭಾಗ್ಯ ಸಿಗತ್ತೆ ಎನ್ನುವಂಥ ಹಿನ್ನೆಲೆಯಲ್ಲಿ ಜಗನ್ಮಾತೆ ತನ್ನ ಭಕ್ತರಿಗೋಸ್ಕರ ತನ್ನ ಕಿರೀಟದಲ್ಲಿ ಈ ಮಣಿಗಳನ್ನು ಧಾರಣೆ ಮಾಡಿದ್ದಾಳೆ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ ಅಂತ ಹದಿನೈದನೆಯ ನಾಮ ಚಂದ್ರ ವಿಭ್ರಾಜ ದಲಿತ ಸ್ಥಳ ಶೋಭಿತ ಚಂದ್ರನಂತೆ ವಿರಾಜಿಸ್ತಾ ಇರುವಂಥ ಹಣೆಯಿಂದ ಶೋಭಿಸುತ್ತಿರುವವಳು ನಮ್ಮಲ್ಲಿ ಬಿದಿಗೆ ಚಂದ್ರ ಹೆಚ್ಚು ಪ್ರಸಿದ್ಧ ಅದರ ಲಲಿತಾಶಸ್ತ್ರ ಅಷ್ಟಮಿ ಚಂದ್ರ ಅಂತ ಯಾಕೆ ಹೇಳ್ತಾರೆ ಅನ್ನೋದೊಂದು ಪ್ರಶ್ನೆ ಬಿದಿಗೆ ಚಂದ್ರನಿಗೂ ಅಷ್ಟಮಿ ಚಂದ್ರನಿಗೂ ತುಂಬ ವ್ಯತ್ಯಾಸ ಇದೆ ಬಿದಿಗೆಯ ಚಂದ್ರ ಕೇವಲ ಎರಡು ಕಲೆಗಳಿಂದ ಮಾತ್ರ ಕೂಡಿರ್ತಾನೆ ಯಾಕೆಂದ್ರೆ ಬಿದಿಗೆ ಅಂದರೆ ದ್ವಿತೀಯಾತಿಥಿಯಲ್ಲಿ ಕಾಣಿಸುವ ಚಂದ್ರ ದ್ವಿತೀಯ ಅಂದರೆ ಎರಡು ಎರಡು ಕಲೆಗಳಿಂದ ಕೂಡಿರ್ತಾನೆ ಅಥವಾ ಅವನ ಕಲೆಗಳಿಂದಾಗಿ ಆ ದಿನಕ್ಕೆ ದ್ವಿತೀಯ ಎನ್ನುವಂಥ ಹೆಸರು ಆದ್ರೆ ಅಷ್ಟಮಿ ಚಂದ್ರ ಹಾಗಲ್ಲ ಚಂದ್ರನಲ್ಲಿ ಒಟ್ಟು ಹದಿನಾರು ಕಲೆಗಳು ಅಷ್ಟಮಿ ತಿಥಿಯ ಚಂದ್ರನಲ್ಲಿ ಹದಿನಾರು ಕಲೆಗಳು ಅಂದರೆ ಅವನು ಪೂರ್ತಿಯಾಗಿ ಹೇಳಬೇಕು ಅಂದ್ರೆ ಪೂರ್ಣ ಚಂದ್ರನಲ್ಲ ಅವನು ಅರ್ಧ ಚಂದ್ರ ಅಷ್ಟಮಿ ಚಂದ್ರ ಅರ್ಧ ಚಂದ್ರ ಜಗನ್ಮಾತೆಯ ಹಣೆ ಹೇಗುಂಟು ಅಂದರೆ ಅಷ್ಟಮೀ ಚಂದ್ರನಂತೆ ಉಂಟು ಅಂತ ನಮ್ಗೆ ಇಷ್ಟು ಹೇಳಿದ್ರೆ ಅರ್ಥ ಆಗೋದಿಲ್ಲ ಅದು ಅಷ್ಟಮಿ ಚಂದ್ರನಂತೆ ಉಂಟು ಅಂದ್ರೆ ಏನು ಯಾವಾಗಲೂ ಚಂದ್ರ ಆಕಾಶದಲ್ಲಿ ಹೀಗಿರ್ತಾನೆ ಅವನ ಎರಡು ತುದಿಗಳು ಮೇಲ್ಮುಖವಾಗಿ ಇರ್ತವೆ ನೋಡಿ ಬೇಕಾದ್ರೆ ನೀವು ಅಲ್ವಾ ಆದರೆ ಇದು ರಿವರ್ಸ್ ಆಗಿದೆಯಂತೆ ಎಲ್ಲಿ ಜಗನ್ಮಾತೆಯ ಹಣೆಯಲ್ಲಿ ಇದಿಷ್ಟೊಂದು ಇಟ್ಕೊಳ್ಳಿ ಇದು ಹೀಗೆ ಅಂತ ಇಟ್ಕೊಳ್ಳಿ ಹಾಗಾಗಿ ಸಮ ಅರ್ಧ ಭಾಗದಿಂದ ಕೂಡಿದ ಚಂದ್ರನಂತೆ ಆಕೆಯ ಅಲಿಕ ಸ್ಥಲ ಅಲಿಕ ಸ್ಥಳ ಅಂದ್ರೆ ಹಣೆ ಇದೆ ಅಂತ ಅವನು ಮೇಲ್ಮುಖವಾಗಿದ್ದಾನೆ ಇದು ಹೀಗೆ ಕೆಳಮುಖವಾಗಿ ಇದೆ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕ ಸ್ಥಲ ಶೋಭಿತ ಅಲಿಕ ಸ್ಥಳ ಅಂದ್ರೆ ಹಣೆ ಅಂತ ನಾನು ಹೇಳಿದ್ದೇನೆ ಅಂತಹ ಹಣೆಯಿಂದ ಕೂಡಿದ್ದಾಳೆ ಕೇಶ ಆಯಿತು ಅದಾದ ಮೇಲೆ ಕಿರೀಟ ಆಯಿತು ಅದಾದ ಮೇಲೆ ಹಣೆ ಆಯ್ತು ಹೀಗೇ ಬರ್ತಾ ಇದ್ದೀವಿ ನಾವು ಅಷ್ಟು ಹಿನ್ನೆಲೆ ಈ ಶಬ್ದವೂ ಸಹ ಆಯ್ತು ಅಂತ ಅಂದ್ಕೊಂಡು ಯಾಕೆಂದ್ರೆ ಇದೆಲ್ಲ ಆಕೆಯನ್ನು ನೋಡುವಾಗ ಈ ನಾಮವನ್ನು ಉಚ್ಚಾರ ಮಾಡಿದ ತಕ್ಷಣ ನಮಗೆ ಈ ಭಾವ ಬರಬೇಕು ಅಂದರೆ ಸಮಾರ್ಧ ಹಣೆ ಹೀಗೆ ಅಂತ ಮುಂದಿನ ಶಬ್ದ ಮುಖಚಂದ್ರ ಕಲಂಕಾಭ ಮೃಗನಾಭಿವಿಶೇಷಕ ಮುಖವೆನ್ನುವಂತಹ ಚಂದ್ರನಿಗೆ ಕಲಂಕ ಪ್ರಾಯವಾಗಿರುವಂತೆ ಕಸ್ತೂರಿ ತಿಲಕವನ್ನು ಧರಿಸಿ ಇರುವವಳು ಅಂತ ಇದರ ಅರ್ಥ ಯಾಕೆ ಈ ನಾಮವನ್ನು ಹೇಳ್ತಾರೆ ಅಂದರೆ ಚಂದ್ರನಲ್ಲಿ ಕಲಂಕ ಉಂಟು ಹೌದಾ ಅಲ್ವಾ ಈಗ ಜಗನ್ಮಾತೆಯ ಹಣೆಯನ್ನು ನಾವು ಅರ್ಧ ಚಂದ್ರ ಅಂತ ಹೇಳಿ ಆದಮೇಲೆ ಅಲ್ಲೊಂದು ಕಲಂಕ ಇರಬೇಕೋ ಬೇಡವೋ ಯಾವುದು ಕಲಂಕ ಅಲ್ಲಿ ಕಲಂಕ ಉಂಟು ಚಂದ್ರನಲ್ಲಿ ಜಿಂಕೆಯ ಆಕಾರದ ಕಲಂಕ ಕಾಣುತ್ತದೆ ಅಲ್ಲ ಕಲಂಕ ಅಂದರೆ ಕಪ್ಪು ಚುಕ್ಕೆ ಇಲ್ಲಿ ಜಗನ್ಮಾತೆ ಹಣೆ ಎನ್ನುವ ಚಂದ್ರನಲ್ಲಿ ಯಾವುದು ಕಲಂಕ ಅಂದ್ರೆ ಮುಖ ಚಂದ್ರ ಕಲಂಕಾಭ ಮೃಗನಾಭಿ ವಿಶೇಷಕ ಮೃಗನಾಭಿ ಅಂದ್ರೆ ಕಸ್ತೂರಿ ಅಂತ ಅರ್ಥ ಆಕೆಯ ಹಣೆಯ ಬೊಟ್ಟಿದೆಯಲ್ಲ ಅದು ಕಸ್ತೂರಿ ಇಟ್ಟಿದ್ದಾಳೆ ಆ ಕಸ್ತೂರಿಯ ಬೊಟ್ಟೆ ಅವಳ ಹಣೆ ಎನ್ನುವಂಥ ಅರ್ಧ ಚಂದ್ರನಲ್ಲಿರುವಂಥ ಕಲಂಕ ಅಂತ ಎಂತಹ ಕಲ್ಪನೆ ನೋಡಿದೆಯಲ್ಲ ಕಸ್ತೂರಿಯ ತಿಲಕವನ್ನು ಧಾರಣೆ ಮಾಡಿದ್ದಾಳೆ ಅದನ್ನ ಆ ತನ್ನ ಧ್ಯಾನದ ಸ್ಥಿತಿಯಲ್ಲಿ ಓ ಚಂದ್ರನಿರಬೇಕಾದರೆ ಇಲ್ಲೊಂದು ಕಲಂಕ ಇರಬೇಕಲ್ಲ ಯಾವುದು ಕಲಂಕ ಅಂದರೆ ಇದೇ ಕಲಂಕ ಅಂತ ಹೇಳಿ ಕಲ್ಪಿಸಿ ಋಷಿ ಹೀಗೆ ಹೇಳ್ತಾರೆ ಹಾಗಾಗಿ ಮುಖಚಂದ್ರ ಕಲಂಕಾಭ ಮೃಗನಾಭಿ ವಿಶೇಷಕ ಅಂತ ಪ್ರಾಯಶಃ ಇದೆಲ್ಲ ಒಬ್ಬ ಸಾಮಾನ್ಯ ಕವಿಗಳ ಕಣ್ಣಿಗೆ ಗೋಚರಿಸುವಂತಹದ್ದಲ್ಲ ಆ ಅಂತಃಶಕ್ತಿಯಿಂದ ಬಂದಾಗ ಮಾತ್ರ ಇಂಥ ನಾಮಗಳು ಹೊರಹೊಮ್ಮೋದಕ್ಕೆ ಸಾಧ್ಯ ಹೀಗೆ ಹಣೆ ನೋಡಿದ್ವಿ ಹಣೆಯಲ್ಲಿ ಹಣೆ ಎನ್ನುವ ಚಂದ್ರಲ್ಲಿ ಕಲಂಕವನ್ನು ನೋಡಿದ್ವಿ ಮತ್ತು ಮುಂದೆ ನಾಳೆ ನೋಡಬೇಕಾದದ್ದುಂಟು ಕಣ್ಣು ಆ ಕಣ್ಣು ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನಾಳೆ ದಿವಸ ಅಲ್ಲಿಂದನೇ ಶುರು ಮಾಡೋಣ ಅಲ್ಲಿವರಿಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು